नारायणं सुरगुरुं जगदेकनाथं भक्तप्रियं सकललोकनमस्कृतं च त्रैगुण्यवर्जितमजं विभुमाद्यमीशं वन्दे भवग्नं अमरासुरसिद्धवन्द्यं नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरये। धर्मक्षेत्रे कुरुक्षेत्रे समवेतायुत्सवः मामकाः पाण्डवाश्चैव किमकुर्वत सञ्जय। श्रीगुरुभ्यो नमः। गुणत्रयद प्रकृति सूक्ष्मद व्यापारगळन्नेल्ल कृष्ण जीवरल्लि इरुव ಬಗೆಗಳನ್ನು ತಿಳಿಸಿ ಅದರ ಆಚೆಗೆ ನಿಂತವ ಭಗವದೆಡೆಗೆ ಸಾಗುತ್ತಾನೆ ಅನ್ನುವುದನ್ನು ಹೇಳಿದ. ಆಗ ಅರ್ಜುನ ನಡುವೆ ಕೃಷ್ಣನಲ್ಲಿ ಮಾತಾಡುತ್ತಾನೆ. ಬಹಳ ಸುಲಭವಾಗಿ ಕೃಷ್ಣನ ಆ ವಿಷಯ ಕೇಳಿದಾಗ ಈ ಗುಣತ್ರಯವನ್ನು ದಾಟುವ ಬಗೆ ಹೇಗೆ ಅಂತ ಪ್ರಶ್ನೆ. ಗುಣತ್ರಯಗಳ ಬಗ್ಗೆ ಅತೀತ್ಯೇತಾನ್ನ ತ್ರೈನ್ ಗುಣಾನ್ ಅಂತ ಕೃಷ್ಣ ಹೇಳಿದಾಗ ಮೋಕ್ಷದಲ್ಲಿ ಸತ್ವಗುಣ ಇಲ್ಲವೇ, ಇರಬೇಕೇ ಅಲ್ಲವೇ, ಏನಾದರೂ ಒಂದು ಬಗೆಯಲ್ಲಿ ಇರಬೇಕಲ್ಲ. ಅವನು ಕೆಟ್ಟವನು ನರಕದಲ್ಲಿ ಇರ್ತಾನೆ, ನಮಗೆ ಬೇಕವನು, ಯಾಕೆ ನರಕದಲ್ಲಿ ಇರಬೇಕು, ಇಲ್ಲಾದರೆ ನಾವು ಮಾಡಿದ ಒಳ್ಳೆಯದಿಗೆ ಏನು ಬೆಲೆ ಇರುತ್ತದೆ. ಆದರೆ ನಮ್ಮೆಲ್ಲರ ಲೆಕ್ಕದಲ್ಲಿಯೂ ಕೆಟ್ಟವನು ನರಕದಲ್ಲಿ ಇರಬೇಕೆ, ಇಲ್ಲಾದರೆ ನಾವು ಮಾಡುವ ತರಗತಿಯಲ್ಲಿ ಸಾಮಾನ್ಯವಾಗಿ ಇದರ ದೃಷ್ಟಾಂತ ತರಗತಿಯಲ್ಲಿ ವಿದ್ಯಾರ್ಥಿಗೆ ನಾವು ಭಾರಿ ಅಂಕ ಕೊಟ್ಟು ಬಿಡುತ್ತೇವೆ, 90-80. ಇನ್ನೊಬ್ಬನಿಗೆ ಓದದಿದ್ದವನಿಗೆ ಅವನಿಗೂ ಸಹ ಪ್ರೋತ್ಸಾಹ ಅಂಕ 90-80. ಆಗ ಓದುವವನು ನಾಳೆಯಿಂದ ಓದುವುದಿಲ್ಲ, ಯಾಕೆ ತನಗೂ ಪ್ರೋತ್ಸಾಹ ಸಿಗಲಿ ಅಂತ. ಉಪಯೋಗ ಏನು ಅಂತ ಅನ್ನ ಈ ನೆಲೆಯಲ್ಲಿ, ಈ ನೆಲದಲ್ಲಿ ಭಗವಂತ ಎಲ್ಲರಿಗೂ ಒಂದೇ ಬಗೆಯ ಐಸಿರಿ, ಒಂದೇ ಬಗೆಯ ಆರೋಗ್ಯ, ಒಂದೇ ಬಗೆಯ ಸುಖ ಕೊಡ್ತಾನೆ ಅಂತಾದರೆ ಸಾಧನೆ ಮಾಡುವವನು, ಪ್ರಯತ್ನಿಸುವವನು ಕೆಟ್ಟದ್ದನ್ನು ಬಲಾತ್ಕಾರವಾಗಿ ಬಿಟ್ಟು ಒಳ್ಳೆಯದ್ದನ್ನು ಪ್ರಯತ್ನಪೂರ್ವಕವಾಗಿ ಮಾಡುವವನಿಗೆ ಏನು ಲಾಭ ಇದೆ? ಎಲ್ಲವೂ ಭಗವಂತನ ಸೃಷ್ಟಿ ಹೇಳಿಕೊಂಡು ಎಲ್ಲರಿಗೂ ಈ ಸೃಷ್ಟಿಯ ಉಣಿಸು ಸಮಾನವಾಗಿ ಇದೆ ಅಂತ ಆಗಿಬಿಟ್ರೆ ನಾಳೆಯಿಂದ ಒಬ್ಬ ರೈತ ತಯಾರಾಗುವುದಿಲ್ಲ, ಒಬ್ಬ ಕರ್ಮಾತ್ಮ ಈ ನೆಲದಲ್ಲಿ ದುಡಿಯುವುದಿಲ್ಲ, ಒಬ್ಬ ಸಾಧಕ ಅಧ್ಯಯನದಲ್ಲಿ ನಿಲ್ಲುವುದಿಲ್ಲ. ಆದ್ದರಿಂದ ಭಗವಂತ ಅವರವರ ಸಾಧನೆಯಂತೆ ಸೌಕರ್ಯಗಳನ್ನು ಕೊಡಬೇಕು ಎನ್ನುವುದು ಎಲ್ಲರಿಗೂ ಇಷ್ಟ. ಅಂದರೆ ಪ್ರತಿಯೊಬ್ಬನು ಎಷ್ಟು ಕೆಟ್ಟವನಿದ್ದರೂ ಅವನು ಸಹ ಹೇಳುತ್ತಾನೆ, ನನಗಿಂತ ಕೆಟ್ಟವನಿಗೆ ಇದಕ್ಕಿಂತ ಹೆಚ್ಚು ಪೆಟ್ಟುಕೊಡಬೇಕು ಅಂತ. ಅವನು ಹೇಳೋದು ಅದನ್ನೇ, ನಾನು ಕಡಿಮೆ ತಪ್ಪು ಮಾಡಿದ್ದಲ್ವ, ಅವನು ನನಗಿಂತ ಹೆಚ್ಚು ತಪ್ಪು ಮಾಡಲಿಲ್ವ, ನಾನು 3 ದಿನ ತಪ್ಪು ಮಾಡಿದ್ದು, ಅವನು 300 ದಿನ ಮಾಡಲಿಲ್ವ. ಅವನು ಕೇಳುತ್ತಾನೆ. ಅದನ್ನು ನರಕದಲ್ಲಿಯೂ ಅತಿ ನರಕ ಅತ್ಯಧಿಕ ನರಕ ಇದೆ ಇರಬೇಕು, ಒಪ್ಪಬೇಕು. ಒಂದು ಬಾರಿ ಧರ್ಮರಾಜ ಸ್ವರ್ಗಕ್ಕೆ ಹೋಗಿ ನಿಂತಾಗ ಅವನನ್ನು ದೇವದೂತ ಕರ್ಕೊಂಡು ಹೋಗ್ತಾ ಇದ್ದಾನೆ. ಅವನಿಗೆ ಒಂದು ರೀತಿಯ ವಾಸನೆ ಬರಲಿಕ್ಕೆ ಶುರುವಾಯಿತು. ಮತ್ತು ಕೇಳಿದ ದೇವದೂತನತ್ರ, ನನ್ನ ಸೋದರರು ಇರುವ ತಾಣ ಯಾವುದು ಅಂತ. ಇಲ್ಲಿ ಅಂತ ತೋರಿಸಿದರು. ಅವನ ತಮ್ಮಂದಿರು ಅಳುವ ಸ್ವರದಲ್ಲಿ ಕಂಡ್ರು ಅವನಿಗೆ. ಇವ್ರಿಗೆ ಕಷ್ಟವೋ ಅಂತಾನೆ. ದುರ್ಯೋಧನನ್ನು ನೋಡಿದ, ಅವ ಸಿಂಹಾಸನದಲ್ಲಿ ಕೂತು ಮೆರೀತಾ ಇದ್ದಾನೆ. ಕೇಳಿದ ದೇವದೂತನ ಹತ್ರ, ಇದು ಎಂಥದು? ಅನ್ಯಾಯ ಮಾಡಿದವನಿಗೆ, ಬದುಕಿನಲ್ಲಿ ಒಳ್ಳೆಯದು ಮಾಡದವನಿಗೆ, ಶ್ರೀಮಂತಿಕೆಯ ಅಮಲಿನಲ್ಲಿ ಕೊಬ್ಬಿದವನಿಗೆ ಸಿಂಹಾಸನ ಕೊಟ್ಟಿದ್ದೀರಿ, ನನ್ನ ಸೋದರರಿಗೆ ಧರ್ಮಕ್ಕೋಸ್ಕರ ಸವೆದವರಿಗೆ ಕಷ್ಟಪಟ್ಟವರಿಗೆ ಈ ಗತಿಯ, ನಾನು ಬರುವುದಿಲ್ಲ, ಇಲ್ಲೇ ಇರ್ತೇನೆ, ನೀವು ಹೋಗಿ ಅಂದ ದೇವದೂತನಿಗೆ. ಹೋಗು ಅಂದ, ನನಗಿದೇ ಆದೀತು ಅಂದ. ಸತ್ಯಕ್ಕೆ ನ್ಯಾಯಕ್ಕೆ ಬೆಲೆ ಇಲ್ಲದಿದ್ದರೆ ನನಗೂ ಬೇಡ ಅಂದವ.
ನಾವು ಒಪ್ತಿರಲಿಲ್ಲ. ಧರ್ಮರಾಜ ಧರ್ಮದ ಮೇಲೆ ನಿಂತದ್ರಿಂದ ಸತ್ಯಕ್ಕೂ ನ್ಯಾಯಕ್ಕೂ ಬಗ್ಗಿದ. ಆಗ ದೇವದೂಳ್ತ ಹೇಳ್ತಾನೆ, ಇಲ್ಲಯ್ಯ ಇದು ನಿನಗೆ ತೋರಿಸಿದ್ದು ಮಾತ್ರ ಇದು ಸುಳ್ಳೆ. ನಿನ್ನ ಸೋದರರಿಗೆ ಯಾವುದೇ ಅನ್ಯಾಯ ಆಗಲಿಲ್ಲ, ದುರ್ಯೋಧನ ಯಾರಿಗೂ ಒಳ್ಳೆಯದಾಗಲಿಲ್ಲ, ಅವರು ಕೆಟ್ಟದ್ರಲ್ಲಿ ಕೂತಿದ್ದಾರೆ, ನಿನ್ನ ತಮ್ಮಂದಿರ ವೈಭವ ನೋಡು ಅಂತ ತೋರಿಸಿದ. ಮತ್ತು ಇದು ಯಾಕೆ ಖಂಡಿತ ಅವನಿಗೆ ನರಕದ ದರ್ಶನ ಯಾಕೆ ಆಯಿತು ಅಂದರೆ, ನೀನು ಕೃಷ್ಣ ಅಶ್ವತ್ಥಾಮ ಹತಃ ಅಂದರೆ ಈ ನಾನು ಹೇಳುವುದಿಲ್ಲ ಅಂದೆ, ನಾನು ಕುಂಜರಹ ಸೇರಿಸ್ತೇನೆ ಅಂತ ಸೇರಿಸಿದೆ ಅಲ್ಲ, ಕೃಷ್ಣನ ವಾಕ್ಯಕ್ಕೂ ನಿನಗೆ ಪ್ರತ್ಯಯ ಬರಲಿಲ್ಲ, ವಿಶ್ವಾಸ ಬರಲಿಲ್ಲ. ದೇವರೇ ಧರ್ಮ, ಅವ ಹೇಳಿದ್ದೇ ಧರ್ಮ, ಅದರಲ್ಲಿಯೂ ಸಂಕೋಚ ಸಂಶಯಪಟ್ಟ ನಿನಗೆ ದೇವರ ವಾಕ್ಯದ ಮೇಲಿನ ಸಂಶಯಕ್ಕೆ ನರಕದ ದರ್ಶನ ಆಯಿತು ಅಂತ. ನರಕ ಆಗಲಿಲ್ಲ, ದರ್ಶನ ಮಾಡಿಸಿದ್ದೇನೆ. ಹಾಗಾಗಿ ನರಕವನ್ನು ಯಾರೂ ಒಪ್ಪುವುದಿಲ್ಲ. ಧರ್ಮದ ವ್ಯವಸ್ಥೆಯಲ್ಲಿದ್ದಾಗ ಅನ್ಯಾಯಕ್ಕೆ ಅನ್ಯಾಯವೇ ಆಗಬೇಕು, ಶಿಕ್ಷೆಯೇ ಆಗಬೇಕು, ತೊಂದರೆಯೇ ಆಗಬೇಕು, ಒಳ್ಳೆಯದಕ್ಕೆ ಒಳ್ಳೆಯದೇ ಆಗಬೇಕು. ಆದ್ದರಿಂದ ಮುಕ್ತರು ಅಂದ ತಕ್ಷಣ ಅವರು ಕೆಟ್ಟವರಲ್ಲ, ನಡುವಿರವರಲ್ಲ, ಅವರು ಒಳ್ಳೆಯವರು, ಸಾತ್ವಿಕರು ಹೇಳಲೇಬೇಕು ನಾವು. ಅದನ್ನ ಸ್ವಭಾವ ಏನು ಮುಕ್ತರದ್ದು ಕೇಳಿದರೆ, ಶಾಂತಿ, ಸಮಾಧಾನ, ನೆಮ್ಮದಿ ಇವೆಲ್ಲ, ಸಹನೆ ಕ್ಷಮೆ ಎಲ್ಲ ಹೇಳಲಿಕ್ಕಿಲ್ಲ ಅಲ್ಲಿ, ದಯೆ ಎಲ್ಲ ಹೇಳಲಿಕ್ಕಿಲ್ಲ. ಯಾಕೆ ಯಾರಿಗೂ ಇಲ್ಲ ಅಂದರೆ, ಸಹನೆಗೆ ಕ್ಷಮೆಗೆ ಕೀಟಲು ಕೊಡುವವರೇ ಇಲ್ಲಲ್ಲ. ಅದು ಆ ಗುಣ ಅಭಿವ್ಯಕ್ತಿ ಆಗಬೇಕಾದರೆ ಸಹಿಸಿಕೊಳ್ಬೇಕು. ಯಾಕೆಂದರೆ ಇನ್ನೊಬ್ಬರು ತೊಂದರೆ ಕೊಟ್ಟಾಗಲೂ ಉಪದ್ರ ಮಾಡಿದಾಗಲೂ ಆದಷ್ಟು ನೆಮ್ಮದಿಯನ್ನು ಕಾಪಾಡಿಕೊಳ್ಳಿಕ್ಕೋಸ್ಕರ ಸಹನೆ. ಅಲ್ಲಿ ಯಾರು ತೊಂದರೆ ಕೊಡುವವರೇ ಇಲ್ಲ, ಎಲ್ಲರಿಗೂ ಎಲ್ಲವೂ ಗೊತ್ತಿದೆ. ಅದನ್ನು ಉಪದ್ರವಕಾರರೇ ಇಲ್ಲದ್ರಿಂದ ಆ ಗುಣಗಳಿಗೆ ಅಲ್ಲಿ ಬೆಲೆ ಇಲ್ಲ. ಆದರೆ ಅದೆಲ್ಲ ಗುಣಗಳು ಮೊದಲು ಇದ್ದವರೇ ಅವರು, ಅದನ್ನು ನಾವು ಸಾತ್ವಿಕರು ಅಂತ ಹೇಳಬೇಕಾಗತ್ತೆ. ಮತ್ತು ಗುಣದ ವಿಭಾಗದಲ್ಲಿ ಒಮ್ಮೆ ನಾನು ಹೇಳಿದ್ದೆ ಎಷ್ಟೆಲ್ಲ ಗುಣ ವಿಭಾಗಗಳು ಇರ್ತವೆ ಅಂತ. ಇನ್ನೂ ಒಂದು ಭಾಗವತ ಹೇಳಿದ ಗುಣವಿಭಾಗದಲ್ಲಿ ಒಂದು ಗಮ್ಮತ್ತಿದೆ. ಸಾತ್ವಿಕ ಸಾತ್ವಿಕರು ದೇವತೆಗಳಲ್ಲಿ ಉತ್ತಮರು, ಸಾತ್ವಿಕ ರಾಜಸರು ದೇವತೆಗಳಲ್ಲಿ ಕೆಲಸಕ್ಕಿದ್ದವರು, ಸಾತ್ವಿಕ ತಾಮಸರು ಹೆಸರಿಲ್ಲದ ದೇವತೆಗಳು. ಅಲ್ಲಿ ಮುಗಿಯಿತು, ಸಾತ್ವಿಕರು ಮುಗಿಯಿತು. ಇನ್ನು ರಾಜಸರು, ರಾಜಸ ಸಾತ್ವಿಕರು ಮನುಷ್ಯೋತ್ತಮರು, ಮುಕ್ತಿಯೋಗ್ಯರು. ರಾಜಸ ರಾಜಸರು ನಿತ್ಯ ಸಂಸಾರಿಗಳು, ಮೇಲೆ ಬರುವುದಿಲ್ಲ, ಅವರು ಇಲ್ಲೇ ಇರ್ತಾರೆ. ಮಧ್ಯೇ ತಿಷ್ಟಂತಿ ರಾಜಸಾಹ ಅಂದರೆ ರಾಜಸ ರಾಜಸಾಹ. ರಾಜಸ ತಾಮಸರು ನರಕಕ್ಕೆ ಹೋಗ್ತಾರೆ. ಇನ್ನು ತಾಮಸ ಸಾತ್ವಿಕರು ಹೆಸರಿಲ್ಲದ ರಕ್ಕಸರು. ತಾಮಸ ರಾಜಸರು ಹೆಸರು ಪಡೆದ ರಕ್ಕಸರು. ತಾಮಸ ತಾಮಸರು ಭಾರಿ ಜೋರಿನವರು, ತುಂಬ ಅಂದರೆ ಹೆಸರು ಪಡೆದವರ ಹತ್ತಿರದಲ್ಲಿರುವವರು, ಅದಕ್ಕೂ ಎತ್ತರದಲ್ಲಿರುವ ದುರ್ಯೋಧನ ಇವರೆಲ್ಲ, ರಾವಣ ಮುಂತಾದವರೆಲ್ಲ ತಾಮಸ ತಾಮಸರು. ಅವರಿಗೆ ಸಹಾಯ ಮಾಡುವವರು ತಾಮಸ ರಾಜಸರು. ಅವರಿಗೂ ಸಹಾಯ ಮಾಡುವ ಹೆಸರೇ ಗೊತ್ತಿಲ್ಲದವರು ಇಷ್ಟು ಜನ ಇದ್ದರಂತೆ, ಕೋಟಿ ಜನರು, ಅದು ಯಾರೋ ಏನೋ, ಅವರೆಲ್ಲ ತಾಮಸರಲ್ಲಿ ಸಾತ್ವಿಕರವರು. ಇದು ರಕ್ಕಸರ, ಇದು ಮನುಷ್ಯರ, ಇದು ದೇವತೆಗಳ ಕ್ರಮ. ಆದ್ದರಿಂದ ರಾಜಸರಲ್ಲಿ ಸಾತ್ವಿಕರು ಅಂತ ಯಾರಿದ್ದಾರೆ, ಮನುಷ್ಯ ಉತ್ತಮರು, ಅವರು ಮುಕ್ತಿಗೆ ಹೋಗ್ತಾರೆ. ಆದ್ದರಿಂದ ರಾಜಸರಲ್ಲಿ ಮೂರು ಬಗೆ, ಊರ್ಧ್ವಂಗಚ್ಚಂತಿ ಸತ್ವಸ್ಥ ಅಂದರೆ ರಾಜಸ ಸಾತ್ವಿಕಾಹ ಅಂತ, ಮಧ್ಯೇ ತಿಷ್ಟಂತಿ ರಾಜಸ ಅಂದರೆ ರಾಜಸ ರಾಜಸಾಹ ಅಂತ, ಅದೋ ಗಚ್ಚಂತಿ ತಾಮಸ ಅಂದರೆ ರಾಜಸ ತಾಮಸಾಹ ಅಂತ, ಮತ್ತು ಉಳಿದವರು ಮಾಮೂಲಿ. ಇದು ಮನುಷ್ಯಗಣನದಲ್ಲಿರುವ ಒಂದು ಮೂರು ವಿಭಾಗ, ಇದು ಒಂದು ಗೀತೆಯ ಅರ್ಥ. ಹೀಗೆ ಗುಣತ್ರಯದ ಬಗ್ಗೆ ಮಾತಾಡ್ತಾ ಕೃಷ್ಣ ಬಂದಾಗ, ಮುಕ್ತರು ಸಾತ್ವಿಕರು, ಭಗವಂತ ಸತ್ವವಾನ್ ಸಾತ್ವಿಕ ಸತ್ಯ ಸತ್ವವುಳ್ಳವನು ದೇವರು ಅಂದಾಗ, ಅವನಲ್ಲಿಯೂ ಸತ್ವಗುಣ ಉಂಟು ಹೇಳಿದರೆ ಇಲ್ಲ ಇಲ್ಲ ಇಲ್ಲ. ಇದು ಅನೇಕ ಸಿದ್ಧಾಂತದವರು ಒಪ್ತಾರೆ. ಹೀಗೆ ವಿಶ್ವನಾಥ ಚಕ್ರವರ್ತಿ, ಸ್ವಲ್ಪ ಶ್ರೀವೈಷ್ಣವರು, ಹೀಗೆಲ್ಲ ಕೆಲವರಲ್ಲಿ ಸಿದ್ಧಾಂತಗಳಲ್ಲೆಲ್ಲ ಗಂಗಾ ಸಹಾಯ, ವಲ್ಲಭರ ಪಂಥ, ಈಕೆ ಇನ್ನೂ ಕೆಲವು ಆಚೀಚೆ, ಅಂದರೆ ಯಾರಿಗೂ ಯಾವುದು ಸಮ ಇಲ್ಲ. ಅನೇಕ ಪ್ರಮಾಣಗಳನ್ನು ನಿರ್ಣಯಿಸಿಕೊಳ್ಳುವಷ್ಟು ಸಮ ಇಲ್ಲ. ಸಮ ಅಂದರೆ ಅವರನ್ನು ಒಂದು ರೀತಿಯ ಸಮತೋಲನದ ಚಿಂತನೆ ಇಲ್ಲ. ಹಾಗಾಗಿ ಶಬ್ದಗಳು ಬರುವಾಗ ಸಿಕ್ಕಿಬೀಳ್ತಾರೆ ಅವರು. ಸತ್ವವಾನದುಂಟಲ್ಲ, ದೇವರಿಗೆ ಸತ್ವವಂತುಂಟು ಅಂತಲ್ಲ. ಹೌದಯ್ಯ, ಸತ್ವ ಶಬ್ದಕ್ಕೆ ಏನು ಅರ್ಥ, ಈ ಗುಣ ಅಂತ ಅರ್ಥವ ಅಲ್ಲ. ಅದಕ್ಕೆ ನಿನ್ನೆ ಹೇಳಿದೆ, ಸದ್ಭಾವೇ ಸಾಧುಭಾವೇ ಚ ಸದಿತ್ಯೇ ತತ್ ಪ್ರಯುಜ್ಯತೆ ಅಂತ. ಒಳ್ಳೆಯತನಕ್ಕೆ ಸತ್ವ ಅಂತ ಕರೀತಾರೆ. ಅದರಿಂದ ಗುಣಪೂರ್ತಿಯನ್ನು ಸಬ್ದಶಬ್ದ ಹೇಳುತ್ತದೆ. ಇದೆಲ್ಲ ಕೋಶಗಳನ್ನು ಓದಿಕೊಂಡಾಗ ದೇವರನ್ನು ಗುಣವಾನ್ ಅಂತ ಹೇಳುವುದು ಅಂತ ಅರ್ಥ.
ಅದನ್ನು ಮೋಕ್ಷದಲ್ಲಿರುವವನು ಸಾತ್ವಿಕ ಅಂದರೆ ಒಳ್ಳೆಯವನು ಅಷ್ಟೇ ಅರ್ಥ, ಹೊರತು ಈ ಮೂರು ಗುಣದಲ್ಲಿ ಒಂದು ಉಳ್ಳವನು ಅಲ್ಲ. ಅದಕ್ಕೆ ಕೃಷ್ಣ ಚೆನ್ನಾಗಿಯೇ ತೀನ್ ಗುಣಾನ್ ಅತೀತ್ಯ ಅಂತ ಶಬ್ದ ಆಗಿದ, ಮದ್ಭಾವಂ ಸೋಧಿಗಚ್ಚತಿ ಅಂದ. ಇದನ್ನಿಟ್ಟುಕೊಂಡೇ ಅರ್ಜುನ ಪ್ರಶ್ನೆ ಆಗಿದೆ. ಆದ್ದರಿಂದ ಈ ಅರ್ಜುನನ ಪ್ರಶ್ನೆ ಮತ್ತು ಕೃಷ್ಣನ ಹಿಂದಿನ ಉತ್ತರ, ಇನ್ನು ಮುಂದಿನ ಚಿಂತನೆ ನೋಡಿಕೊಂಡಾಗ ಮೋಕ್ಷದಲ್ಲಿ ಗುಣತ್ರಯಗಳು ಇಲ್ಲ, ಪ್ರಕೃತಿಗೆ ಸಂಬಂಧಪಟ್ಟ ಮೂರು ಗುಣಗಳು ಇಲ್ಲ ಎನ್ನುವುದು ಅರ್ಥ ಆಗ್ತದೆ. ಇದು ಪ್ರಧಾನವಾದ ಒಂದು ಸಿದ್ಧಾಂತ ಅಷ್ಟೆ. ಇದರ ಬಗ್ಗೆ ನೀವು ಎಷ್ಟೋ ಪ್ರಶ್ನೆ ಚಿಂತನೆ ಮಾಡಬಹುದು, ಯಾಕೆಂದರೆ ಎಲ್ಲ ಮತಗಳನ್ನು ಇಟ್ಟುಕೊಂಡು ಈ ಕೃಷ್ಣನ ಈ ಗೆರೆಗೆ ಅರ್ಥ ಮಾಡಲಿಕ್ಕೆ ಬೇರೆ ಆಗುವುದಿಲ್ಲ. ಅತೀತ್ಯತ್ರೀನ್ ಗುಣಾನ್ ಇದ್ದದ್ರಿಂದ ಮೂರು ಗುಣ ಬಿಡಲೇಬೇಕು. ಅದನ್ನೇ ಅರ್ಜುನ ಮುಂದುವರಿಸಿ ಪ್ರಶ್ನೆ ಕೇಳ್ತಾನೆ, ಕೈರ್ಲಿಂಗೈ ತ್ರೀನ್ ಗುಣಾನ್ ಏತಾನ್ ಅತೀತೋ ಭವತಿ ಪ್ರಭೋ ಕಿಮ್ ಆಚಾರ ಕಥಂಚೈತಾನ್ ತ್ರೀನ್ ಗುಣಾನ್ ಅತಿವರ್ತತೆ. ಮೂರು ಗುಣದ ದೂರದಲ್ಲಿರುವುದು ಎಂದರೆ ಏನು ಅದೇ ಕೇಳ್ತಾ ಇತ್ತು. ಅದನ್ನು ಮೋಕ್ಷದಲ್ಲಿ ಸತ್ವಗುಣದಲ್ಲಿದ್ದಾರೆ ಹೇಳಲಿಕ್ಕೆ ಹೋಗಬಾರ್ದು ನಾವು, ಹೇಳಲಿಕ್ಕಿಲ್ಲ. ಅದರಿಂದ ಈ ಹಂತದಲ್ಲಿ ಬರುವಾಗ ಅನುವಾದಗಳೆಲ್ಲ ಸೋಲಲಿಕ್ಕೆ ಕಾರಣವೇ ಹಾಗೆ. ಮುಕ್ತ ಸತ್ವ ಉಳ್ಳವ ಸಾತ್ವಿಕ ಹೇಳಿದರೆ ಒಳ್ಳೆಯವನು ಅಂತ ಇಷ್ಟೇ ಅರ್ಥ. ಈ ಮೂರು ಗುಣದಲ್ಲಿ ಒಂದಿದ್ದವನು ಅಲ್ಲೇ ಅಲ್ಲ. ಮತ್ತು ಲಕ್ಷ್ಮಿ ಅಧೀನನಾಗಿದ್ದಾನೆ ಅದು ತಪ್ಪಿಲ್ಲ, ಅದು ಹೇಳಿ. ಅದಕ್ಕೋಸ್ಕರ ಇಷ್ಟು ಸುತ್ತು ಬಳಸಿ ಹೇಳಬೇಡಿ. ಸತ್ವ ಎನ್ನತಕ್ಕಂಥ ಒಂದು ಗುಣ ಅದು ಲಕ್ಷ್ಮಿಯ ಪ್ರತೀಕ ಆಗಿದೆ, ಅದರಿಂದ ಅವನು ಒಡೆತನಕ್ಕೆ ಒಳಗಾದಿನ ಅರ್ಥ ಅಂತ ಹೇಳಿದರೆ ಅದು ಅರ್ಥ ನಮಗೂ ಸಹ್ಯವೇ. ಲಕ್ಷ್ಮಿಯ ಒಡೆತನ ಅವನಿಗೆ ಉಂಟೇ ಉಂಟಿ ಎನ್ನುವುದರಲ್ಲಿ ನಾವು ಎರಡು ಮಾತು ಹೇಳುವುದಿಲ್ಲ. ಆದರೆ ಸತ್ವಪೂರ್ವಕವಾಗಿಲ್ಲ. ಈಗ ನಮ್ಮನ್ನು ಶನಿ ನೋಡಿಕೊಳ್ಳುತ್ತಾನೆ ಖಂಡಿತ, ಯಾಕೆ ಕೇಳಿದರೆ ಅವನು ಕಾಲಿನ ದೇವತೆ, ಆದ್ದರಿಂದ ನೋಡಿಕೊಳ್ಳಬೇಕು. ಅವನು ಭೂಮಿಯ ಒಟ್ಟಿಗೆ ಶನಿಯು ನೆಲದ ಒಡೆಯನಿದ್ದಾನೆ, ಆದರೆ ನೆಲದ ಮೇಲೆ ನಮ್ಮ ಕಾಲು ನಿಲ್ತದೆ, ಆದ್ದರಿಂದ ನೆಲದಲ್ಲಿ ಅವನು ಇರುವುದರಿಂದ ಅವನು ನೆಲಕ್ಕೆ ಒಡೆಯ. ಭೂಮಿ ಹೇಗೆ ನೆಲಕ್ಕೆ ಒಡತಿಯೋ ಅದೇ ರೀತಿ ಶನಿಯು ನೆಲಕ್ಕೆ ಒಡೆಯ ಇದ್ದಾನೆ. ಅದು ನೆಲದಲ್ಲಿ ನಮ್ಮನ್ನು ಚೆನ್ನಾಗಿ ಕಾಲಿಡ್ಲಿಕ್ಕೆ ಬಿಡುವುದಿಲ್ಲ, ಅದಕ್ಕೆ ಕಾಲಿಗೆ ಹೊಡಿತಾನವನು ಅಷ್ಟೆ. ಸರಿಯೇ, ಯಾವತ್ತಿನವರೆಗೆ ನಾವು ಈ ಭೌತವಾದ ಕಾಲನ್ನು ಪಡೆದಿರ್ತೇವೆಯೋ ಆವತ್ತಿನವರೆಗೂ ಶನಿ ನಮಗೆ ಒಡೆಯನಾಗ್ತಾನೆ. ಮೋಕ್ಷಕ್ಕೆ ಹೋದ ನಂತರ ಶನಿ ಒಡೆತನ ಉಂಟೋ ಇಲ್ವೋ ಇದೆ, ಆದರೆ ಕಾಲಿನ ಮೂಲಕ ಅಲ್ಲ, ನೆಲದ ಮೂಲಕ ಅಲ್ಲ. ಅಲ್ಲಿ ಪೃಥ್ವಿ ಇಲ್ಲ, ಅಲ್ಲಿ ಕಾಲು ಇಲ್ಲ, ಪ್ರಾಕೃತವಾದ ಈ ಕಾಲು ಇಲ್ಲ. ಮುರಿಯುವ, ನೋವು ಉಳಿಸಿಕೊಳ್ಳುವ, ಹುಣ್ಣಾಗುವ, ಚರ್ಮ ಕೀಳುವ ಕಾಲು ಅಲ್ಲಿಲ್ಲ. ಅದನ್ನ ಶನಿ ಒಡೆಯ ಹೌದು, ಆದರೆ ಮಾಧ್ಯಮ ಇಲ್ಲ. ಹಾಗೆಯೇ ಲಕ್ಷ್ಮಿಯು ನಮಗೆ ಒಡತಿ ಇದ್ದಾಳೆ, ಮೂರು ರೂಪದಿಂದಲೂ ಒಡತಿ ಇದ್ದಾಳೆ. ಮೂರೇನು, ಎಷ್ಟೋ ರೂಪದಿಂದಲೂ ಲಕ್ಷ್ಮಿ ಒಡತಿ ಇದ್ದಾಳೆ. ಆದರೆ ಲಕ್ಷ್ಮಿಯ ಒಡೆತನಕ್ಕೆ ಬದ್ಧರಾದ ನಾವು ಗುಣದ ಮೂಲಕ ಅಲ್ಲ. ಸತ್ವ ಇದ್ದು ರಜಸ್ಸು ಇದ್ದು ಹಾಗಾದರೆ ಲಕ್ಷ್ಮಿ ಒಡೆತನೇ ಇದ್ದಾಳೆ, ನಾವು ಸತ್ವಗುಣ ಇದ್ದೇವೆ ಇಟ್ಟುಕೊಳ್ಳುವ. ಹಾಗಾದರೆ ದುರ್ಗಾದೇವಿ ಒಡತೆ ಅಲ್ವಾ? ಯಾಕೆ ತಮೋ ಇಲ್ಲ, ನಮಗೆ ತಮೋ ಗುಣ ಇಲ್ಲ, ನಿದ್ದೆಯಲ್ಲಿ ಬರುವುದಿಲ್ಲ, ನಿದ್ದೆ ಮಾಡೋದಿಲ್ಲ, ಆದ ತಕ್ಷಣ ದುರ್ಗಾದೇವಿ ನೋಡಿಕೊಳ್ಳುವುದಿಲ್ಲ ಹೇಳುವುದು. ಆದ್ದರಿಂದ ಅವರಿಗೆಲ್ಲ ನಮ್ಮ ಮೇಲಿನ ಪ್ರಭುತ್ವ ಒಡೆತನ ಅದು ಯಾವುದೋ ಮಾಧ್ಯಮದಲ್ಲಿ ಅಲ್ಲ, ಕೇವಲ ಹಾಗೆ ಆನಂದವನ್ನು ಉಣಿಸುವಲ್ಲಿಯೇ ಅವರು ಪ್ರಭುಗಳು ಒಡೆಯರು. ಅದಕ್ಕೋಸ್ಕರ ಸತ್ವವನ್ನು ಒಪ್ಪಬೇಕಾಗಿಲ್ಲ. ಅದಕ್ಕೋಸ್ಕರ ಸತ್ವ ಒಪ್ಪುವ ಹೇಳಿಕೊಂಡು ಪ್ರಕೃತಿ ಇಲ್ಲ, ಲಕ್ಷ್ಮಿ ಒಡೆತನ ತಪ್ಪದೆ, ಅದನ್ನು ಅವರು ಪ್ರಾಕೃತರು ಅಂತ ಹೇಳುವ, ಅಪ್ರಾಕೃತರು ಹೇಳೋದು ಬೇಡ. ಹಾಗೆಲ್ಲ ಇಲ್ಲೇ ಇಲ್ಲ. ಲಿಂಗದೇಹ ಕಳಚಿದೆ, ಲಿಂಗ ನಿಜವಾಗಿ ಪ್ರಕೃತಿ, ಆದ್ದರಿಂದ ಪ್ರಕೃತಿ ಅಧೀನವು ತಪ್ಪಿದು, ಅವನು ಸ್ವತಂತ್ರ ಆಗಲಿಲ್ಲ. ಸ್ವತಂತ್ರನಾಗಿದ್ದು ಯಾವತ್ತೂ ಅವನಾಗುವುದಿಲ್ಲ. ಈ ಥರ ಎಲ್ಲ ತನಗಿಂತ ಮೇಲಿನ ದೇವತೆಗಳ ಅಧೀನದಲ್ಲಿ ಅವನಿದ್ದೇ ಇರ್ತಾನೆ. ಹೀಗಾಗಿ ಅದನ್ನು ಕೂಡಿಸಲಿಕ್ಕೆ ನಾವು ವಸ್ತುವನ್ನು ಒಪ್ಪಿಸಬೇಕಾಗಿಲ್ಲ. ಮೌಕ್ತ ಆನಂದವನ್ನು ಉಣುವಲ್ಲಿಯೇ ಎಲ್ಲ ದೇವತೆಗಳು ಅವನಿಗೆ ಬಿಂಬಭೂತರಾಗಿದ್ದವರು ಪ್ರತಿಯೊಬ್ಬರೂ ಸಹ ಒಬ್ಬ ಬಿಂಬಲ ನಮಗೆ. ಕನ್ನಡಿಯಲ್ಲಿ ಮೊದಲ ರೂಪ ಕಾಣಲಿಕ್ಕೆ 10 ಕಡೆಗೆ ನಾವು ತಿರುಗಿ ನೋಡಬೇಕಾಗುತ್ತೆ ಕೆಲವೊಮ್ಮೆ, ತುಂಬ ಕನ್ನಡಿಗಳಿದ್ದಾಗ. ಅದು ಅಲ್ಲ, ಅದು ಪ್ರತಿಬಿಂಬ, ಅದಕ್ಕೆ ಬಿಂಬ ಯಾವುದು, ಅದು ಅದು ಅಲ್ಲ, ಅದು ಪ್ರತಿಬಿಂಬ, ಅದಕ್ಕೆ ಬಿಂಬ ಯಾವುದು. ಹೀಗೆ ನಮಗೆ ಪ್ರತಿಬಿಂಬರಾಗಿ ನಿಂತವರು ತುಂಬ ಜನ ಇದ್ದಾರೆ, ಕೊನೆಗೆ ಭಗವಂತ ಸಿಗ್ತಾನೆ ನಮಗೆ. ಬಿಂಬರಾದವರು ತುಂಬ ಜನರು ಮುಗಿದು ಉತ್ತಮವಾದ ಒಂದು ಬಿಂಬ ಅದು ಭಗವಂತ. ಅದನ್ನು ಬಿಂಬಭೂತರಾದವರು ಎಲ್ಲರೂ ನಮ್ಮನ್ನು ನೋಡಿಕೊಳ್ಳುವವರೇ ಇರ್ತಾರೆ, ಇರಲೇಬೇಕು. ನಮಗಿಂತ ಕೆಳಗಿನವರು ನೋಡಿಕೊಳ್ಳುವುದಿಲ್ಲ ಅಂತ, ಯಾಕೆಂದರೆ ನಮಗೆ ಲೋಕದಲ್ಲಿ ದೇವತೆಗಳೆಲ್ಲ ನಮ್ಮಂತ ಮಿಗಿಲರು ನೋಡಿಕೊಳ್ತಾರೆ, ಚೆನ್ನಾಗಿದೆ. ಆದರೆ ನಮಗಿಂತ ಕೆಳಗಿನವರು ನಮ್ಮನ್ನು ಅಧಿಕಾರದಲ್ಲಿ ಇಟ್ಟುಕೊಳ್ತಾರೆ. ನಾವು ಮಕ್ಕಳು ಹೇಳಿದ್ದು ಕೇಳಬೇಕಾಗುತ್ತೆ ಕೆಲವೊಮ್ಮೆ, ಇವತ್ತು ಬರಬೇಡ ಅಂದರೆ ಕೂತ್ಕೊಳ್ಳಲೇಬೇಕು, ಇದು ತಿನ್ನು ಅಂದರೆ ತಿನ್ನಲೇಬೇಕು, ಬೇಡ ಹೇಳಿದರೆ ಕೇಳಲಿಕ್ಕಿಲ್ಲ, ಸುತ್ತಮುತ್ತಲಿನವ್ರು ಹೇಳಿದ್ದು ಕೇಳಬೇಕು. ನಮ್ಮ ಯಾವುದೋ ಒಂದು ಸಂಸ್ಥೆಗಳಲ್ಲಿ ಯಾರ್ಯಾರೋ ಇರ್ತಾರೆ ಕೇಳಿಕೊಳ್ಳುವವರು, ನೋಡಿಕೊಳ್ಳುವವರು ಯಾರ್ಯಾರೋ ದುಡ್ಡು ಎಸೆಯೋರು ಇರ್ತಾರೆ, ನಾವು ನೆಕ್ಕಿಕೊಂಡು ಎಕ್ಕಿಕೊಂಡು ಬರಬೇಕಾಗತ್ತೆ, ಮಾತಾಡುವಾಗಿಲ್ಲ. ಯಾಕೆ? ಸಂಸ್ಥೆ ಕೆಲಸ ಒಪ್ಪಿದ್ದೇವೆ, ಇಲ್ಲಾದರೆ ಊಟ ಇಲ್ಲ.
ಅಂದ ಲೋಕದಲ್ಲಿ ಹೇಗೆ ನಾವು ನೀಚರ ಅಡಿಯಾಳಾಗುಗಳಾಗಿ ಅನಿವಾರ್ಯವಾಗಿ ಬದುಕಿರ್ತೇವೆಯೋ ಹಾಗೆ ಮೋಕ್ಷದಲ್ಲಿ ಇಲ್ಲ. ಮೋಕ್ಷದಲ್ಲಿ ಎಲ್ಲ ಉತ್ತಮರು ಮಾತ್ರ ನಮ್ಮನ್ನು ನೋಡಿಕೊಳ್ಳುವರು. ನೀಚರು, ನಮಗಿಂತ ಸಣ್ಣವರು, ಯೋಗ್ಯತೆಯಲ್ಲಿ ಕಡಿಮೆಯವರು ನಮ್ಮ ಕೈಗಳಿಗೆ ಇರ್ತಾರೋ, ನಮಗೆ ಅವರು ಗೌರವವನ್ನು ಕೊಡ್ತಾ ಇರ್ತಾರೆ, ನಮಗಿಂತ ಅವರು ನಿಯಮ್ಯರಾಗಿ ಬರ್ತಾರೆ, ಅದು ಸಂತೋಷದ ವಿಷಯ ಅಂತ. ಅದನ್ನು ಮೋಕ್ಷ ಎನ್ನುವುದು ಎಲ್ಲಕ್ಕಿಂತ ಬಿಡುಗಡೆ ಅಂದಾಗ ನೆಮ್ಮದಿಯ ಬದುಕು. ಅದನ್ನ ಈ ಮೂರು ಗುಣದ ಅತೀತತ್ವವನ್ನು, ದೂರಾಗುವಿಕೆಯನ್ನು ನಾವು ಹೇಗೆ ಗುರುತಿಸಿಕೊಳ್ಳಬಹುದು, ಹೇಗೆ ಆಗಬೇಕು ಎನ್ನುವುದಕ್ಕೆ ಪೀಠಿಕೆಯಾಗಿ ಅರ್ಜುನ ಪ್ರಶ್ನೆ ಕೇಳುತ್ತಾನೆ ಕೃಷ್ಣನಾಥ. ಮೂರು ದಾಟಿದರೆ ಅವನು ಮುಕ್ತನಾಗ್ತಾನೆ ಅಂತ ಬಂತು. ಆ ಮೂರು ದಾಟಿದರ ಕತೆ ಹೇಗಿರ್ತದೆ ಅನ್ನುವುದನ್ನು ಸರ್ವಸ್ವಾಮಿ ಅನಿಸಿಕೊಂಡ ದೇವರ ಹತ್ರ ಹಾಕಿಬಿಡ್ತಾನೆ ಪ್ರಶ್ನೆ. ದೇವರನ್ನು ಕರೆಯುವುದೇ ಬಹಳ ಚೆನ್ನಾಗಿದೆ ಇಲ್ಲಿ. ಪ್ರಭೋ ಅಂತ ಕರೀತಾನೆ, ಅಂದರೆ ಒಡೆಯನು ನೀನಿರ್ತೀ ಎನ್ನುವುದನ್ನು ಒಪ್ಪಿಕೊಳ್ತಾನೆ. ನಿನ್ನ ಒಡೆತನ ತಪ್ಪಿಸಿಕೊಳ್ಳಿಕ್ಕೆ ಯಾರಿಗೂ ಆಗುವುದಿಲ್ಲ, ಯಾಕೆ ನೀನು ಅನಂತ ಗುಣ ಪರಿಪೂರ್ಣ. ಆ ನಮ್ಮನ್ನು ಬಂಧನಗೊಳಿಸಿದ, ಸಿಕ್ಕಿ ಹಾಕಿಸಿದ ಮೂರು ಗುಣದಿಂದ ನಮ್ಮನ್ನು ತಪ್ಪಿಸಿಕೊಳ್ಳಲ್ಲಿ, ಕಳ್ಳುವಲ್ಲಿ ನೀನು ನಿಜವಾಗಿ ಒಡೆಯನಿದ್ದಿ, ಅಂತಹ ಕೆಲಸ ಮಾಡುವವನು ನೀನಿದ್ದಿ. ಅದಕ್ಕೋಸ್ಕರ ನಿನ್ನ ಹತ್ರ ಕೇಳುತ್ತಾ ಇದ್ದೇನೆ ಹೇಳಿ. ಭಗವಂತನನ್ನು ಪ್ರಭು ಶಬ್ದದಿಂದ ಕರೆದು, ಅದರ ವೈಭವವನ್ನು ಮತ್ತೆ ನೋಡುವ, ಕರೆದು ಕೇಳುತ್ತಾನೆ. ಕೈರ್ಲಿಂಗೈಹಿ ತ್ರೀನ್ ಗುಣಾನ್ ಏತಾನ್ ಅತೀತಃ ಭವತಿ. ಏತಾನ್ ತ್ರೀನ್ ಗುಣಾನ್ ಅತೀತಃ ಕೈರ್ಲಿಂಗೈಹಿ ಭವತಿ. ನಮಗೆ ಈ ಮೂರು ಗುಣಗಳನ್ನು ಅಂತಾನೆ. ಈ ಮೂರು ಅಂದರೆ ಆ ಮೂರು ಅಲ್ಲ, ಮೋಕ್ಷದಲ್ಲಿ ಇಲ್ಲ ಅದು, ಇಲ್ಲಿರುವ ಮೂರು ಅಂದರ್ಥ. ಪ್ರಪಂಚದಲ್ಲಿ ನಮ್ಮನ್ನು ಸುತ್ತೊಡಿಸುವ, ತಿರುಗಿಸುವ, ಬಂಧನಕ್ಕಾಗುವ, ಮತ್ತೆ ಮುತ್ತಹ ಕರ್ಮಸಂಘದಲ್ಲಿಯೋ ಇನ್ಯಾವುದೋ ಸಂಘದಲ್ಲಿ ನಮ್ಮನ್ನು ದುಡಿಸಿಕೊಳ್ಳುವ ಈ ಮೂರು ಗುಣಗಳನ್ನು, ಏತಾನ್ ತ್ರೀನ್, ಅದರಲ್ಲಿ ಸತ್ತು ಉಳಿಬೇಕು ಅಂದಾದರೆ ಎರಡೇ ಹೇಳಬೇಕಿತ್ತವನು ಇಲ್ಲ. ಅದಕ್ಕೆ ದೃಷ್ಟಾಂತ ಭಾಗವತ ಒಂದು ಚೆನ್ನಾಗಿ ಕೊಡುತ್ತೆ. ಹಿಂದೂ ಹೇಳಿದ್ದೇನೆ ನಾನು, ಕಟ್ಟಿಗೆ ಅಂತ, ಕಟ್ಟಿಗೆ, ಬೆಂಕಿ, ಹೊಗೆ. ಪಾರ್ಥಿವ ದಾರುಣೋ ಧೂಮ ತಸ್ಮಾದ ಅಗ್ನಿಸ್ತ್ರೈಮಯ ರಜಸಸ್ತು ತಮಸ್ಸತ್ವ ಸತ್ವಂ ಯದ್ ಬ್ರಹ್ಮದರ್ಶನಂ ಅಂತ. ಕಟ್ಟಿಗೆ ಎನ್ನುವುದು ತಮಸ್ಸು, ಅದು ನಿಂತರೂ ನಿಲ್ಲಿಸಿದರೂ ನಿಲ್ಲುವುದಿಲ್ಲ, ಕೆಳಗೆ ಬೀಳುತ್ತದೆ, ನಿದ್ದೆ ಮಾಡುತ್ತದೆ, ಜಡವಾಗಿದೆ, ಅಜ್ಞಾನವಾಗಿದೆ. ಕೃಷ್ಣ ಹೇಳಿದ ಎಲ್ಲ ಲಕ್ಷಣ ಅಲ್ಲಿದೆ. ಅದಕ್ಕೆ ಹೊತ್ತಿಸುವ ಬೆಂಕಿ, ಹೊತ್ತಿಕೊಳ್ಳುವಾಗ ಏಳುವ ಹೊಗೆ, ಅದು ಏಳುತ್ತದೆ ಮಧ್ಯೇ ತಿಷ್ಟಂತೆ, ಅಲ್ಲೇ ಹರಡತದೆ ಹೊಗೆ, ಹತ್ತು ಜನರ ಕಣ್ಣೀರು ಬರಿಸ್ತದೆ, ಬೆಳಕಿನಾಗೆ ಕಾಣುತ್ತದೆ, ಬೆಳಕು ಅಲ್ಲ, ಬೆಳಕಿನ ಪೂರ್ವಭಾವಿ ಹೌದು, ಬೆಳಕಾಗಲಿಲ್ಲ. ಇಡೀ ಕಟ್ಟಿಗೆಯು ಹೊಗೆಯಲ್ಲಿಯೇ ಮುಗಿಯಬಹುದು. ಕೆಲವೊಮ್ಮೆ ಉರಿ ಕೊಡದೆ, ಉರಿಯದೆ, ಪ್ರಕಾಶಗೊಳಿಸದೆ, ಆನಂತರ ಸತ್ವ ಏನು ಕೇಳಿದರೆ ಪ್ರಕಾಶ ಅಂತಾನೆ. ಬೆಳಕು ಕಟ್ಟಿಗೆಯಲ್ಲಿಯೇ ಒಂದು ಬೆಳಕು, ಬೆಂಕಿ ಹಿಡಿದರೆ, ಉರಿದು ನಿಂತರೆ, ಅಗ್ನಿ ಜ್ವಲಿಸಿದರೆ ಅದು ಬೆಳಕು. ಪ್ರಕಾಶ ಅಂತಾನೆ, ಪ್ರವೃತ್ತಿಶ್ಚ ಪ್ರಕಾಶಶ್ಚ ನೋಡಿ, ತತ್ರ ಪ್ರಕಾಶಕ ಮನಾಮಯಂ. ಯಾರಿಗೂ ತೊಂದರೆ ಇಲ್ಲಗ, ಎಲ್ಲರಿಗೂ ಖುಷಿಯಾಯಿತು, ಬೆಳಕು ಬಂತು, ಬಹಳ ಚೆನ್ನಾಗಿ ಕಾಣುತ್ತೆ, ಎಲ್ಲವೂ ಕಾಣುತ್ತೆ ಅಂದ. ಉರಿಯುವ ಬೆಂಕಿ ಅದು ಊರ್ಧ್ವಂಗಚ್ಚಂತಿ, ಮೇಲಕ್ಕೆ ಹೋಗುತ್ತೆ, ಮಧ್ಯೇ ತಿಷ್ಟಂತಿ, ಧೂಮ ಮಧ್ಯೆಯಲ್ಲಿರುತ್ತೆ, ಅದೋ ಗಚ್ಚಂತಿ, ಕಟ್ಟಿಗೆ ಕೆಳಗೆ ಬೀಳತ್ತೆ. ಉರಿಯಬೇಕು ಏನು ಕಟ್ಟಿಗೆ, ಬೆಂಕಿ ಸತ್ವ ಉರಿಯಬೇಕು. ಸತ್ವ ಹೆಚ್ಚಾಗಬೇಕು, ರಜಸ್ಸು ಕಮ್ಮಿ ಆಗಬೇಕು, ಧೂಮ ಬರಬಾರದು, ಮತ್ತು ತಮಸ್ಸು ಕಟ್ಟಿಗೆ ಉಳಿಬಾರದು. ಈ ಮೂರು ಗುಣವು ತಮೋ ಗುಣವನ್ನು ಹಿಡಿದು ನಿಂತ, ಉರಿದು ಬಿದ್ದ ಬೆಂಕಿಯು ಮುಗಿಸುತ್ತದೆ, ರಜೋಗುಣವನ್ನು ಹೊರಗೆ ಬಾರದಂತೆ ಅದು ಮಾಡಿಬಿಡ್ತದೆ, ಅದುಮಿಡುತ್ತದೆ. ಅದರಿಂದ ಬೆಂಕಿ ಉರಿಯುತ್ತಾ, ಸತ್ವಗುಣ ಉರಿಯುತ್ತಾ, ತಮೋಗುಣವನ್ನು ರಜೋಗುಣವನ್ನು ಖಾಲಿ ಮಾಡುತ್ತೆ, ಖಾಲಿ ಮಾಡಿ ತಾನು ಖಾಲಿ ಆಗುತ್ತೆ. ಬೆಂಕಿ ಇಲ್ಲ ಅಲ್ಲಿ, ಕಟ್ಟಿಗೆ ಇಲ್ಲ. ಯಾವತ್ತು ಕಟ್ಟಿಗೆ ಇಲ್ಲ, ಹೊಗೆ ಇಲ್ಲ, ಬೆಂಕಿ ಇಲ್ಲ, ಸತ್ವಗುಣವೂ ಇಲ್ಲ, ಮೂರು ಗುಣವೂ ಹೋಯಿತು. ಈ ಮೂರು ಗುಣ ಹೋಗುವಾಗ ಸತ್ವವೇ ಪ್ರಧಾನವಾಗಿ ನಿಂತು, ಪ್ರವೃದ್ಧ ಸತ್ವದಿಂದಾಗಿ ದೇವರನ್ನು ತೋರಿಸಿಬಿಟ್ಟು ಅದು ಲಯ ಆಗುತ್ತೆ. ಅದನ್ನ ಮೂರು ಗುಣವನ್ನು ದಾಟಬೇಕು ಎನ್ನುವುದು ದೃಷ್ಟಾಂತದಲ್ಲಿಯೂ ಸಿದ್ಧ, ಕೃಷ್ಣನಿಲ್ಲಿ ಹೇಳಿದ. ಅದರಿಂದ ಪ್ರಶ್ನೆ ಕೇಳುತ್ತಾನವನು, ಏತಾನ್ನ ಬಹುವಚನಾಗಿದ್ದಾನೆ, ಅದರಿಂದ ಎರಡು ಗುಣ ಅಲ್ಲ, ತ್ರೀನ್ ಅಂತ ಶಬ್ದ ಬೇರೆ ಮಾಡಿದ್ದಾನೆ, ಮೂರು ಅಂತ ಹೇಳಿಕೊಂಡು, ಅದರ ಒಂದರಲ್ಲೇ ಇರತಕ್ಕ ವಿಭಾಗಗಳು ಅಲ್ಲ. ಏತಾನ್ನ ತ್ರೀನ್ ಗುಣಾನ್ನ
ಅತೀತ ಕೈರ್ಲಿಂಗೈ ಭವತಿ, ದಾಟಿದವನು ಏನು ಚಿಹ್ನೆಗಳಿಂದ ಇರ್ತಾನೆ, ಲಿಂಗ ಅಂದರೆ ಚಿಹ್ನೆ, ಇರುವ ವ್ಯವಸ್ಥೆ, ಲೀನಂ ಗಮಯತಿ ಅಂತ ಇರುವ ಬಗೆಯನ್ನು ನಮಗೆ ತೋರಿಸಿಕೊಡುವ ಒಂದು ಮಾಧ್ಯಮ, ಅದನ್ನು ಲಿಂಗ ಅಂತ ಹೇಳೋದು. ಯಾರಂತೂ ಗೊತ್ತಿಲ್ಲ, ಈಗ ಒಂದು ಗುಡಿಯೊಳಗೆ ಮಧ್ಯದಲ್ಲಿ ಲಿಂಗ ಇದೆ, ಲಿಂಗ ಅಂತ ಯಾಕೆ ಕೇಳಿದರೆ ಅದು ಒಳಗಿದ್ದವನನ್ನು ನಮಗೆ ಪರಿಚಯಿಸ್ತದೆ. ಲೀನಂ ಗಮಯತಿ, ಅವನಲ್ಲಿ ಯಾರು ಲೀನ, ನೀವು ಯಾರನ್ನು ಆವಾಹನೆ ಮಾಡಿದ್ದೀರ ಅವನು ಲೀನ ಅಷ್ಟೇ, ತಲ್ಲೀನ ಅದರಲ್ಲಿ ನಿಂತವ, ನಿಮಗೆ ತಲ್ಲೀನ ಶಬ್ದ ಆದರೆ ಗೊತ್ತಿರುತ್ತದೆ, ಆ ಕಲ್ಲಿನಲ್ಲಿ ಲೀನ, ಕಲ್ಲೀನ ತಲ್ಲೀನ, ಆ ಕಲ್ಲಿನಲ್ಲಿ ಯಾರು ಲೀನ ಆಗಿದ್ದಾರೆ, ಯಾರು ಮಂತ್ರಿಗಳು ತಂತ್ರಿಗಳು ಆವಾಹನೆ ಮಾಡಿದ್ದಾರೆ ಅವರು. ಮಂತ್ರಿಗಳು ಅಂದರೆ ಮಂತ್ರಬಲ್ಲವರು ಹೇಳಿದ್ದು ನಾನು, ಕೆಲವು ತಂತ್ರಿಗಳಿಗೆ ಮಂತ್ರ ಗೊತ್ತಿರುವುದು, ಆದರೆ ಮಂತ್ರಿಗಳು ತಂತ್ರಿಗಳು ನಾನು ಹೆಚ್ಚಾಗಿ ಹೇಳಬೇಕಾಗತ್ತೆ. ಕೆಲವು ತಂತ್ರಿಗಳಿಗೆ ಮಂತ್ರ ಗೊತ್ತಿರುವುದಿಲ್ಲ, ಕೆಲವು ಮಂತ್ರಿಗಳಿಗೆ ತಂತ್ರ ಬರುವುದಿಲ್ಲ, ತಂತ್ರಿ ಮಂತ್ರಿ ಒಟ್ಟಾಗುವುದು ಬಹಳ ಕಷ್ಟ. ಆದರೆ ಯಾರು ಯಾವ ಮಂತ್ರದಿಂದ ಯಾವ ತಂತ್ರದಿಂದ ಆ ಕಲ್ಲಿನಲ್ಲಿ ಕರೆದಿದ್ದಾನೆ ಅವನು ಅಲ್ಲಿ ನಮಗಿದ್ದವನು ನಮಗೆ ತಿಳಿಸಿಕೊಡ್ತಾನೆ. ಲಿಂಗ ಅಂದರೆ ಅದು ಲೀನಂ ಗಮಯತಿ, ಅದನ್ನು ಯಾವ ಲಿಂಗವೂ ಆಗ್ಬೋದು, ಬ್ರಹ್ಮಲಿಂಗ, ಈಶ್ವರಲಿಂಗ, ಯಾವ ಲಿಂಗ ಉಂಟು, ಯಾರನ್ನು ನೀವು ಗುರುತಿಸಿದ್ದೀರೋ ಅವನು. ಅದನ್ನು ಇಲ್ಲಿ ನಮ್ಮೆಲ್ಲ ಕಡೆ 1, 3, 5 ಹಾಗೆ ಲೆಕ್ಕದಲ್ಲಿ ಇಲ್ಲ, ಪಂಚಲಿಂಗೇಶ್ವರ ಅಂತ ಏನಿಲ್ಲ. ಯಾರೋ ಕೆಲವರು ಬರೆದಾಗ್ತಾರೆ, ದೊಡ್ಡ ಎಂತ ಸಂಶೋಧನೆ ಆಗಿದೆ ಅಂತ ಹೆಸರು ಬರ್ಕೊಂಡಿರ್ತಾರೆ, ಹೆಸರು ಮಾತ್ರ ಚೆನ್ನಾಗಿರುತ್ತೆ ಅವರದ್ದು, ನನಗೆ ಆಶ್ಚರ್ಯ ಆಗುತ್ತೆ. ಹೆಸರು ದೇವರದ್ದೇ, ಕೇಶವಮೂರ್ತಿ, ನಾರಾಯಣ ಮೂರ್ತಿ, ನರಸಿಂಹಮೂರ್ತಿ, ವಿಷ್ಣುಮೂರ್ತಿ, ಮಾಧವಮೂರ್ತಿ, ಕೃಷ್ಣಮೂರ್ತಿ, ಇದೇ ಇಟ್ಟುಕೊಳ್ತಾರೆ, 24 ಮೂರ್ತಿಗಳಲ್ಲೇ ಬಂದಿರ್ತದೆ. ಆದರೆ ಮಾಡುವ ಅಪಚಾರ ನೋಡಿದರೆ, ಕೃಷ್ಣನ ಅನ್ನವನ್ನು ತಿಂದೆ, ಇಲ್ಲಿಯ ಭಗವಂತನ ಲಿಂಗಗಳನ್ನು ಕಂಡೆ, ಹೇಳುವಂಥದ್ದು ಸಾಯಿಲಿಂಗಗಳನ್ನು ಇನ್ಯಾವುದೋ ಸತ್ತಲಿಂಗಗಳನ್ನು ಪೂಜೆ ಮಾಡುವ ಜಾತಿಗಳಾಗ್ತಾರೆ, ಬಹಳ ಕಷ್ಟ ಆಗುತ್ತೆ. ಇಲ್ಲಿ ಲೆಕ್ಕ ಮಾಡ್ತಾ ಬನ್ನಿ, ಎಷ್ಟು ಲಿಂಗಗಳಿಲ್ಲ, ಬಪ್ಪನಾಡು ಇದೆ, ಪಂಚಲಿಂಗ ಇದೆ, ದುರ್ಗೆದ್ದು ಪಂಚಲಿಂಗವು, ಕೊಲ್ಲೂರು ಇದೆ, ಲಿಂಗ ಇದೆ, ಲಕ್ಷ್ಮೀನಾರಾಯಣ ಲಿಂಗದು ಅಡಿಯಲ್ಲಿದೆ ಮೂರ್ತಿ, ಮತ್ತೆ ಬಂದದ್ದು ಲಿಂಗ ಕೆಳಗಿದೆ, ಬಂಗಾರದ ರೇಖೆ ಇದೆ, ಅದು ಲಕ್ಷ್ಮೀನಾರಾಯಣ ಲಿಂಗ. ಅಲ್ಲಿ ಪೂಜೆ ಮಾಡೋದು ಕೇವಲ ಲಕ್ಷ್ಮಿಯೇ, ನಾರಾಯಣ ಮರೆತಿರ್ತಾರೆ ಬಿಡಿ, ನಾವು ಹೋಗುವುದು ಲಕ್ಷ್ಮೀ ಅಂತ ಹೇಳಿ ಹೋಗುವುದು, ನಾರಾಯಣನ ನೋಡಲಿ ಯಾರು ಹೋಗ್ತಾರೆ. ಅತ್ತ ಇಲ್ಲೇ ಪಕ್ಕದಲ್ಲೇ ಹೆರ್ಗ ಇದೆ, ಅದು ಗರ್ಭಗುಡಿ ಪೂರ ಲಿಂಗಗಳೇ ಇರೋದು, ದುರ್ಗಾಲಿಂಗಗಳದು ಪೂರ, ದುರ್ಗೆಯೇ ಲಕ್ಷ್ಮಿಯೇ ರೂಪಗಳು. ಇನ್ನು ಪೆರಣಂಕಿಲೆ ಇದೆ, ಅಲ್ಲಿ ಗಣಪತಿ ಲಿಂಗ ಇರೋದು, ಭಾಳ ಸಣ್ಣದು. ಪಕ್ಕದಲ್ಲಿ ರುದ್ರಲಿಂಗ ಇದೆ, ಇನ್ನೊಂದು ಸಣ್ಣ ಲಿಂಗ ಇದೆ ಗಣಪತಿ ಲಿಂಗ. ಆನೆಗುಡ್ಡೆಯಲ್ಲಿ ಮೇಲೆ ಗಣಪತಿ ಇದ್ದಾನೆ ಲಿಂಗದಲ್ಲಿ, ದೊಡ್ಡ ಬಂಡೆ ಆಕಾರ, ಕೆಳಗೆ ಇಬ್ಬರು ಇದ್ದಾರೆ ಶಂಕರನಾರಾಯಣ, ಎರಡು ಲಿಂಗ ಇದೆ ದಾವಿಯಲ್ಲಿ. ಶಂಕರನಾರಾಯಣದಲ್ಲಿ ಕ್ರೋಡದಲ್ಲಿಯೂ ಎರಡು ಲಿಂಗ ಇದೆ, ಕ್ರೋಡ ಅದು. ಗೋಕರ್ಣದಲ್ಲಿ ಮಹಾಬಲೇಶ್ವರ ಲಿಂಗ ಇದೆ, ಇಲ್ಲಿ ಅನಂತೇಶ್ವರ ನಾರಾಯಣ ಲಿಂಗ ಇದೆ, ಅದರ ಎದುರು ಚಂದ್ರಮೌಳೀಶ್ವರ ರುದ್ರಲಿಂಗ ಇದೆ. ಅಲ್ಲಿ ಒಂದೇ ಕಡೆ ಎರಡು ಲಿಂಗ ಇದೆ, ಇನ್ನೊಂದು ಕಡೆಯಲ್ಲಿ ಒಂದರಲ್ಲಿ ಎರಡು ಲಿಂಗ ಇದೆ, ಇಲ್ಲಿ ಎರಡು ಪ್ರತ್ಯೇಕ ಲಿಂಗಗಳಿವೆ, ಹರಿ ಮತ್ತು ಹರಲಿಂಗಗಳು. ಇದು ಯಾವನು ಅದೇ ಲಿಂಗ, ಇದು ಎರಡು ಅನಂತೇಶ್ವರ ಒಂದು, ಚಂದ್ರಮೌಳೀಶ್ವರ ಒಂದು, ಲೆಕ್ಕ ಮಾಡಿಕೊಂಡು ಪಂಚಲಿಂಗ ಉಂಟು ಯಾರು ಹೇಳೋದಿಲ್ಲ, ಪಂಚೇನು ಲೆಕ್ಕ ಮಾಡಲಿಕ್ಕೆ ಹೋದರೆ 50 ಲಿಂಗಗಳು ಸಿಗ್ತವೆ ಇಲ್ಲಿ, ಅಕ್ಕಪಕ್ಕ ಎಲ್ಲ ನೋಡಿಕೊಂಡು ಹೋದರೆ 50 ಸಿಗ್ತವೆ. ಯಾಕೆ ಒಂದು ಅನಂತೇಶ್ವರದಲ್ಲಿ ಎರಡು ಬೇರೆ ಉಂಟಲ್ಲಿ, ಅತ್ತ ನೋಡಲಿಕ್ಕೆ ಹೋದರೆ ಸೋಮೇಶ್ವರ ಲಿಂಗ ಒಂದು ಬೇರೆ ಇಟ್ಟಿದ್ದಾರೆ. ಅದು ಲಿಂಗದಲ್ಲಿ ನಾವು ಯಾರೊಂದು 5 ಗುರುತಿಸ್ತಿದ್ರು, ಗಣಪತಿಯನ್ನು ಗುರುತಿಸ್ತಿದ್ರು, ರುದ್ರನನ್ನು ಗುರುತಿಸಿದ್ರು, ದುರ್ಗೆಯನ್ನು ಹೇಳ್ತಿದ್ರು, ನಾರಾಯಣನನ್ನು ಹೇಳ್ತಿದ್ರು, ಲಕ್ಷ್ಮಿಯನ್ನು ಹೇಳ್ತಿದ್ರು, ಎಲ್ಲ ಲಿಂಗವೇ. ಲೀನಂ ಗಮಯತಿ, ನೀವು ಯಾರನ್ನು ನಂಬಿದ್ದೀರಿ, ಆವಾಹಿಸಿದ್ದೀರಿ, ಯಾರ ವಿಷಯದಲ್ಲಿ ಇದು ಬಂದಿದೆ ಅದು ಪೂಜೆ ಇಷ್ಟೇ ಹೊರತು, ಲಿಂಗ ಅಂದ ತಕ್ಷಣ ರುದ್ರನೇ ಆಗಬೇಕೆನ್ನುವ ಹಠ ಇಲ್ಲಿ ಎಲ್ಲಿ ಇಲ್ಲ ಪ್ರಾಚ್ಯ ದೇವಾಲಯಗಳಲ್ಲಿ. ಆದರೆ ಇವತ್ತು ಜನರಿಗೆ ಲಿಂಗ ನೋಡಿದ ತಕ್ಷಣ ಓ ಅದು ಲಿಂಗ ಅಂದರೆ ರುದ್ರನೇ ಅಂತ ಅಷ್ಟು ಅವರ ತಲೆಯಲ್ಲಿ ಓಡಿ ಹೋಗಿದೆ. ಆದರೆ ವಾಸ್ತವವಾಗಿ ಲಿಂಗ ಅಂದರೆ ಯಾರೂ ಆಗ್ಬೋದು, ಒಂದೇ ಲೆಕ್ಕವೂ ಇಲ್ಲ ಲಿಂಗದಲ್ಲಿ. ಅದನ್ನು ಒಳಗೆ ಕೂತವನನ್ನು ತಿಳಿಸಿಕೊಡುವುದು ಅವರ ವಿಶೇಷತೆ, ಅದನ್ನು ಇಲ್ಲಿ ಉಲ್ಲೇಖ ಮಾಡಿದ ಭಗವಂತ. ಕೈರ್ ಲಿಂಗೈ ಅಂತ ಚಿಹ್ನೆ, ಒಳಗಿನ ಚಿಹ್ನೆ ಏನಿದೆ ತೋರಿಸಿಕೊಡಬೇಕು. ಅವನನ್ನು ನಾವು ಯಾವ ರೀತಿಯಿಂದ ಗುಣತ್ರಯದಿಂದ ಅತೀತನಾಗಿದ್ದಾನೆ ಅಂತ ಗುರುತಿಸಲಿಕ್ಕೆ ಸಾಧ್ಯ ಉಂಟು. ಒಳಗಿನ ಲಿಂಗ ಅವನಿಗಾಯಿತು, ಹೇಗಿದ್ದಾನೆ ಗೊತ್ತಾಗುವುದು ನಮಗೆ ಗೊತ್ತಾಗಬೇಕು. ಇದು ಅರ್ಜುನ ಕೇಳಿದ್ದು, ಎಂತಹ ಒಳಲಕ್ಷಣಗಳಲ್ಲಿ ಅವನನ್ನು ನಾವು ಗುಣಾತೀತನು ಅಂತ ಗ್ರಹಿಸಬಹುದು ಅಂತ. ನಾಳೆ ನಾವು ಗುಣಾತೀತರಾಗಬೇಕಾದ್ರೆ ಎಂತಹ ಅಂತರ ಚಿಹ್ನೆಗಳಿಂದ ನಾವು ಅವಲಂಬಿಸಿಕೊಂಡಿರಬೇಕು ಎನ್ನುವುದು ಅರ್ಥ ಆಗತ್ತೆ. ಹೊರಗೆ ಗುರುತಿಸಬೇಕಾದ್ರೆ ಇನ್ನೊಂದು ಪ್ರಶ್ನೆ ಆಗ್ತಾನೆ, ಕಿಮಾಚಾರ, ಅವನ ನಡೆ ಹೇಗಿರ್ತದೆ, ಅವನ ಆಚರಣೆ ಹೇಗಿರ್ತದೆ, ಗುಣತ್ರಯನು ಗುಣತ್ರಯಾತೀತನು ಬದುಕನ್ನು ಹೇಗೆ ಮಾಡುತ್ತಾನೆ,
ಹೊರಗೆ ನಿನ್ನವನನ್ನು ಗುರುತಿಸುವುದು ಹೇಗೆ ಅನ್ನೋದು ಬೇಕಂತಾನೆ. ನೋಡಿ, ಹೊರಗಿನ ನಿಯಮಗಳು ಅವನ ಬದುಕು, ಒಳಗಿನ ಅವನ ಲಕ್ಷಣ, ಎರಡು ಬೇಕಾಗ್ತದೆ ಅರ್ಜುನನಿಗೆ. ಗುಣತ್ರಯಾತೀತನು ಬದುಕಿರುವಾಗ ಗುಣತ್ರಯವನ್ನು ಅತೀತನಾಗಿಸಿಕೊಳ್ಳಿಕ್ಕೆ ಯಾವ ಮಟ್ಟಿನಲ್ಲಿ ತನ್ನ ಸಾಧನೆಯನ್ನು ಆಂತರಂಗಿಕವಾಗಿ ಬಾಹ್ಯವಾಗಿ ನಡೆಸಿಕೊಳ್ಳುತ್ತಾನೆ ಅಂತ ನಮಗೆ ಹೇಳಬೇಕು ಅಂತಾನೆ. ಇದರಿಂದ ಒಂದು ಲಕ್ಷಣ ಕೇಳುವಾಗ ಅರ್ಥ ಆಯಿತು, ಕಿಮ್ ಆಚಾರ ಅಂತ ಕೇಳುವ ಮೂಲಕ ಆ ಅಂದರೆ ಆ ಸಮಂತಾತ್ ಚರತಿ ಗಚ್ಚತಿ ಅಂತ, ಸುತ್ತಮುತ್ತಲೂ ಅವನ ಚರ್ಯೇ ಹೇಗಿರ್ತದೆ ಅಂತ, ಅವನ ವಿಹಾರಗಳು ಹೇಗಿರ್ತವೆ ಅಂತ. ಮತ್ತೆ ಚರಗತೌ ಧಾತು ಹೌದು, ಚರ ಭಕ್ಷಣೆ ಅಂತ ಇನ್ನೊಂದು ಧಾತು ಉಂಟು, ತಿನ್ನುವುದು. ಅವನು ಹೇಗೆ ಹೊರಗೆ ತಿಂತಾನೆ ಅಂತ, ಸುತ್ತಲಿನ ವಿಷಯಗಳ ಭೋಗ. ನಮಗೆ ತಿಂತಾನೆ ಅಂದ ತಕ್ಷಣ ಊಟದ್ದೇ ಗೊತ್ತಾಗೋದು, ಅದು ಕಷ್ಟ. ಅದಕ್ಕೆ ನಾನು ಮತ್ತೆ ಅರ್ಥ ಕೊಡೋದು, ತಿನ್ನುವುದು ಅಂದರೆ ವಿಷಯಗಳ ಭೋಗ, ಕಣ್ಣಿನಲ್ಲಿ, ಕಿವಿಯಲ್ಲಿ, ಬಾಯಿಯಲ್ಲಿ, ಕೈ ಎಲ್ಲ ಇಂದ್ರಿಯಗಳಲ್ಲಿನ ಸುಖಗಳನ್ನು ಯಾವ ರೀತಿಯಿಂದ ಅವನು ಪಡೆಯುತ್ತಾನೆ ಅನ್ನೋದು ಆಚಾರದ ಲಕ್ಷಣ. ಕಿಮ್ ಆಚಾರ, ಅವನು ಯಾವ ರೀತಿಯಲ್ಲಿ ಬದುಕನ್ನು ಸವೆಸ್ತಾನೆ, ಹೇಗೆ ನೋಡ್ತಾನೆ, ಏನನ್ನು ನೋಡ್ತಾನೆ, ಏನು ಕೇಳುತ್ತಾನೆ, ಹೇಗೆ ಕೇಳುತ್ತಾನೆ, ಕೇಳಿದ್ದರನ್ನು ಯಾವ ರೀತಿಯಲ್ಲಿ ಇಟ್ಕೊಳ್ಳುತ್ತಾನೆ, ಏನು ಮಾತಾಡ್ತಾನೆ, ಇದೆಲ್ಲ ಹಿಂದೆ ಬಂದಿದೆ. ಸ್ಥಿತಪ್ರಜ್ಞಸ್ಯ ಕಾ ಭಾಷಾ ಸಮಾಧಿಸ್ತಸ್ಯ ಕೇಶವ ಸ್ಥಿತಧೀ ಕಿಂ ಪ್ರಭಾಷೇತ ಅಂತ ಮಾತಾಡ್ತಾನೆ ಕೇಳಿದ್ದ ಅರ್ಜುನ. ಭಾರಿ ಚೆನ್ನಾಗಿತ್ತು. ಮೌನ ಇರ್ತಾನೋ ಮಾತಾಡ್ತಾನೋ, ಯಾಕೆ ಕೃಷ್ಣ ಎರಡು ಉತ್ತರ ಹೇಳಿದ್ರು ಸಿಕ್ಕಿಬಿಡ್ತಾನೆ ಅಂತ. ಇಲ್ಲ, ಮಾತಾಡ್ತಾನೆ ಅಂದರೆ ಯಾರ ಹತ್ರ ಮಾತಾಡ್ತಾನೆ ಪ್ರಶ್ನೆ? ಅನಾಮಿಕರ ಹತ್ರ, ಅನಾಗರಿಕರ ಹತ್ರ, ಅಂದರೆ ಊರಿನಲ್ಲಿ ನಿಂತವರದ. ಅವನ ಅನಾಗರಿಕ ಒಂದು ಅವನಿಗೆ ಲೆಕ್ಕ, ಯಾನಿಶಾ ಸರ್ವಭೂತಾನ ಹೇಳಿ ಆಗಿದೆ ಲಕ್ಷಣ. ಹಗಲಿದ್ದವರಿಗೆ ರಾತ್ರಿ ವಾ, ರಾತ್ರಿ ಇದ್ದವರಿಗೆ ಹಗಲು ಅಂದಿದ್ದ. ಅಂಥ ಭಾಷೆ ಗೊತ್ತಿಲ್ಲದ್ರೆ ಮಾತಾಡೋದೆಂಥದಿವ? ಅದಕ್ಕೆ ಅರ್ಜುನ ಕೇಳಿದ, ಅವ ಮಾತಾಡ್ತಾನ? ಕೃಷ್ಣ ಹೌದು ಅಂದರೆ ಯಾರ ಹತ್ರ ಕೇಳ್ತಾನೆ? ಯಾಕೆ ಅಂಥವ್ರ ಹತ್ರ ಅಂಥವ್ರ ಹತ್ರವೇ ಮಾತಾಡಬೇಕು. ಅಂಥವರು ಅಂಥವರು ಇಲ್ಲ ಅವನಿಗೆ, ಇದ್ದರೂ ಅಂಥವ್ರ ಹತ್ರ ಅಂಥವ್ರ ಹತ್ರ ಮಾತಾಡೋದೆಂಥದ್ದು ಇಲ್ಲ ಮಾತಾಡಲಿಕ್ಕೆ. ನೋಡಿ ಎಷ್ಟು ಕಷ್ಟ. ಅವನಂಥವರೇ ಅವನಂಥವರೇ ಇದ್ದರೆ ಏನೇನು ಮಾತಾಡಿಕೊಳ್ತಾರೆ? ಪಟ್ಟಾಂಗಕ್ಕೆ ಅವರು ಬೆಟ್ಟಿಗೆಯೇ ಅಲ್ಲ ಅವರು. ಸರಿ, ಅವ ಇಲ್ಲ ನಮ್ಮ ಹತ್ರ ಮಾತಾಡ್ದು, ನಮ್ಮ ಹತ್ರ ಎಂತ ಮಾತಾಡೋದವ? ಅವನಿದ್ರೆ ಅವನಿಗೆ ಗೋಧಿಯ ದರ ಎಷ್ಟಾದ್ರೇನು, ಹಾಲು ದನ ಕೊಟ್ಟರೇನು, ಕೊಡದಿದ್ದರೇನು, ಮನೆಯಲ್ಲಿ ಒಲೆ ಉಂಟ ಇಲ್ಲೋ, ಏನು ಕೇಳೋ ಪ್ರಶ್ನೆ ಇಲ್ಲ. ಮದುವೆ ಯಾರಿಗೆ ಆಯಿತು, ಮಕ್ಕಳು ಯಾರಿಗೆ ಹುಟ್ಟಿದ್ದು, ಎಂಥದ್ದು ಗೊತ್ತೇ ಇಲ್ಲ ಅವನಿಗೆ. ಇದೆಲ್ಲ ಅವನಿಗೆ ಬೇಡವೇ ಬೇಡ. ಅದನ್ನು ಮಾಡಿ ಚೆನ್ನಾಗಿ ಕೇಳೋದು, ಮಾತಾಡ್ತಾನವೋ ಮೌನವೋ? ಮೌನ ಆದರೆ ಹೇಗೆ ಬದುಕುವುದು, ಹೇಗೆ ಅದು ಪ್ರಶ್ನೆ ಇಲ್ಲ. ಮೌನ ಮಾಡಿದ ಹೇಳೋದು ಹೌದು, ಮೌನವ ಸಾಯಲಿಲ್ಲ. ಮತ್ತೆ ಮೌನ ಅಂದರೆ ನಮ್ಮಲ್ಲಿ ಹೆಣಕ್ಕೆ ಮಾತ್ರ ಹೇಳೋದು, ಅದು ಮೌನ, ಇನ್ನು ಮಾತಾಡೋದಿಲ್ಲ ಅಂತ. ಹಾಗಾದರೆ ಹೆಣ ಅದು ಎಂಥದ್ದು ಮಾಡುತ್ತೆ? ಅದು ವಿಚಿತ್ರ. ಅದರಿಂದ ಕಿಮಾಚಾರ ಹೆಣ್ಣವಲ್ಲಿ ಅವನ ನಡೆ, ಅವನ ನುಡಿ, ಅವನ ಊಟ, ಅವನ ವಿಹಾರ, ಅವನ ವಿಷಯಗಳ ಭೋಗ, ಇಡೀ ಸಾಮಾಜಿಕ ಪ್ರವೃತ್ತಿ ಕೇಳಿಕೊಂಡ. ಆನಂತರ ಒಳಗಿಂದ ಹೇಗಿರುತ್ತಾನೆ ಅದು ವಿಚಾರ. ಅವನ ವಿಚಾರಕ್ರಾಂತಿ ಗುಣತ್ರಯದ ದಾಟುವಿಕೆಯಲ್ಲಿ ಹೇಗಿದೆ ಅದು ಕೈರ್ಲಿಂಗೈ, ಅದು ಗೋಪ್ಯ ಗುಟ್ಟು, ಅದು ಗೊತ್ತಿಲ್ಲ. ಯಾವ ಮಂತ್ರದಿಂದ, ಯಾವ ತಂತ್ರದಿಂದ, ಯಾವ ದೇವತೆಯನ್ನು ಹೇಗೆ ನಿಲ್ಲಿಸಿದ್ದಾನೆ ಎನ್ನುವುದು ಗೊತ್ತಿಲ್ಲ. ಇವತ್ತಿನ ಪೂಜೆಯವರು ಅವರು ಆಚಾರವಂತರು ಅಷ್ಟೇ, ಆಚಾರ. ಹೊರಗಿನಿಂದ ಅವರು ಆ ರೀತಿ ಎತ್ತಿಕೊಳ್ಳುತ್ತಾರೆ, ಮಂತ್ರ ಎಂಥದೋ ಹೇಳ್ತಾರೆ, ಯಾರಿಗೆ ಗೊತ್ತನ್ನು ಗೊತ್ತಿಲ್ಲ. ಮತ್ತೆ ಅವ್ರನ್ನೆಲ್ಲ ಹೇಳೋದು, ನಮ್ಮ ತಂದೆ ಹೀಗೆ ಹೇಳ್ತಿದ್ರು. ತಂದೆಗೆ ಯಾರು ಹೇಳಿದರು? ಅವರು ಹೇಳ್ತಾರಂತೆ, ತಂದೆ ಅವರು 8 ವರ್ಷ ಇರುವಾಗಲೇ ಅವರ ಅಜ್ಜ ಸತ್ತಿದ್ರಂತೆ, ಅಂದರೆ ಅವರ ತಂದೆ. ಮತ್ತೆ ಅವ್ರು ಎಂಥದ್ದು ಹೇಳುವುದು ಇವಾಗ ಕೇಳಿದ್ದು ನೆನಪುಂಟಂತೆ, ಅದಕ್ಕೆ ಹೇಳೋದಂತೆ. ನೋಡಿ, ಅವನೇ ಪರಪೋಷಿ ಮಗ, ಇವ ಮತ್ತೆ ಮಗನಿಗೆ ಹೇಳಿಕೊಡೋದು ಎಂಥದ್ದು, ಪೂರ ಸೊನ್ನೆ. ಇದು ಪರಂಪರೆ, ನಮ್ಮದು ಅರ್ಚಕ ಪರಂಪರೆ ಹೇಗುಂಟು ಕೇಳಿದರೆ ಭಾರಿ ಚೆನ್ನಾಗಿರ್ತದೆ. ಹೀಗೆ ಹೇಳ್ತಾ ಇದ್ರಂತೆ, ಅದು ಕಾಣ್ತದಂತೆ, ಇಂಥದ್ದೇ ಇರೋದು ಕೊನೆಗೆ. ಮತ್ತು ಮೆಲ್ಲ ಗುಟ್ಟಲ್ಲಿ ಕರೆದಿರ್ತಾರೆ, ಅದು ಸತ್ಯ ಆಗಲ್ಲಂದೆ, ಮತ್ತೆ ಅದು ಮೂರ್ತಿ ಅಲ್ಲಿ ಹೋಗಿದೆ ಅಂದೆ, ಮೆಲ್ಲ ಕೇಳಿದ್ರೆ ಗಟ್ಟಿ ಹೇಳೋದಿಲ್ಲ. ಹಾಗಾದರೆ ಪೂಜೆ ಮಾಡೋದು ಯಾರನ್ನು ಅದು ಗೊತ್ತೇ ಇಲ್ಲ ಬನ್ನಿ. ನೋಡಿ, ಇಷ್ಟೆಲ್ಲ ಅವಾಂತರಗಳು ಇರ್ತದೆ. ಇದನ್ನು ಕೇಳಿದ ಕೈರ್ ಲಿಂಗೈ ಹಿಂದ ಒಳಗಿನ ಗುಟ್ಟೇನು, ಅವನ ವಿಚಾರಕ್ರಾಂತಿ ಹೇಗಿರುತ್ತದೆ, ಗುಣತ್ರಯವನ್ನು ದೂಡಿಕೊಳ್ಳುವುದರಲ್ಲಿ ಅವನು ಸಮರ್ಥನಾದ ಅವನ ವೈಚಾರಿಕವಾದ ಪ್ರವೃತ್ತಿ ಅಂತದ್ದು ಹೇಳುವಂತ ಬಹಳ ರಹಸ್ಯವಾದ ಪ್ರಶ್ನೆ. ಕೈರ್ಲಿಂಗೈ ತ್ರೀನ್ ಗುಣಾನ್ ಏತಾನ್ ಅತೀತ್ಯ ಭವತಿ ಪ್ರಭೋ. ಅದಕ್ಕೆ ಪ್ರಭೋ ಆಗಿದ, ಸ್ವಾಮಿ ಒಳಗಿನ ಸಮಾಚಾರ ಗೊತ್ತಿರುವುದು ನಿನಗೆ ಮಾತ್ರ, ನೀನು ಅಂತರಂಗದ ಗುರು ಅವನದ್ದು, ಆದರೆ ನೀನು ನನಗೆ ಹೇಳಬೇಕು ಅಂತ ಒತ್ತಾಯ ಬಿಡಿಸಲಿಕ್ಕೆ ಇಷ್ಟವರೆಗೆ ಹಾಕದ ಒಂದು ಸಂಬೋಧನೆ ಆಗಿದ್ದಾನೆ. ಬೇರೆ ಕಡೆಯೆಲ್ಲ ಗೋವಿಂದ, ಕೇಶವ, ಅಚ್ಯುತ, ಸಾಮಾನ್ಯ ಅವನ ಬದುಕಿನ ಹತ್ತಿರದಲ್ಲಿನ ಶಬ್ದಗಳನ್ನು ಹಾಕಿ ಕೇಳುತ್ತಿದ್ದ. ಇದು ಎರಡು ಸ್ವರಗಳ ಸಮ್ಮೇಳನ, ಎರಡು ಪ್ರಶ್ನೆಗಳ ಇಲ್ಲಿ ನಿಜವಾದ ವೈಭವ ಇದೆ. ಅದಕ್ಕೆ ಹಾಕಿದ್ದು ಪ್ರ ಮತ್ತು ಭೂ ಎರಡು ಹಾಕಿದ್ದಾನೆ. ಅಕಯ ಪ್ರವಿ ಸಂಭೂಮ ಸಕಹಾಹ ವಿಷ್ಣುವಾಚಕಃ ಅಂತ ಭಗವಂತನನ್ನು ಹೇಳುವ
ಒಂದೊಂದು ಅಕ್ಷರಗಳ ರಾಶಿಯಲ್ಲಿ ಪ್ರ ಮತ್ತು ಭು ಎರಡು ಅಕ್ಷರ ಇದೆ. ಇದು ಎರಡು ಪ್ರತ್ಯೇಕ. ಪ್ರ ಅಂದ್ರೂ ಪೂರ್ಣನೆ, ಭೂ ಅಂದರೂ ಪೂರ್ಣನೆ. ಭೂ ಬಹೋ ಅಂತ ಧಾತ್ವರ್ಥ, ಬಹೋಹ ಪೂರ್ಣತಾಯಾಮ್ ಅಂತ ನಿಲ್ಲುವುದು ಕೊನೆಗೆ. ಭೂರ್ಭುವಸ್ವಹ ಅಂತ ವ್ಯಾಹೃತಿ ಅರ್ಥ ಹೇಳುವಾಗ ಆಚಾರ್ಯ ಹೇಳ್ತಾರೆ, ಪೂರ್ಣೋ ಭೂತಿವರೋ ಅನಂತ ಸುಖ ಯದ್ ವ್ಯಾಹೃತಿ ರಿತಃ ಅಂತ. ವ್ಯಾಹೃತಿ ಅರ್ಥದಲ್ಲಿ ಪೂರ್ಣ ಅಂತ ಅರ್ಥ ಭೂಹುಗೆ ಅಂತ. ಯಾಕಾಯಿತು ಕೇಳಿದರೆ, ಭೂ ಬಹು ಅಂತ ಧಾತ್ವರ್ಥ, ಬಹೋಹ ಪೂರ್ಣತಾಯಾಮ್ ಅಂತ ಅರ್ಥ. ಅದರಿಂದ ವೃದ್ಧಿಯನ್ನೇ ಬ್ರಹ್ಮನನ್ನೇ ಭೂಹು ಹೇಳುತ್ತದೆ. ಮತ್ತು ಪ್ರ ಅಂದರೆ ಅದು ಪೂರವೇ, ಪೂರ್ಣ ಅಂತ ಅರ್ಥ. ಪ್ರ ಪೂರ್ಣೆ ಅಂತ ಧಾತು, ಪೂರ್ಣ ಅಂತ ಅರ್ಥ. ಪ್ರ ಅಂದರೂ ಪೂರ್ಣ, ಭೂ ಅಂದರೂ ಪೂರ್ಣ, ಪೂರ್ಣ ಪೂರ್ಣ ಅಂತ ಕರಿತಾ ಇದ್ದಾನೆ ಇಲ್ಲಿ ದೇವರನ್ನು. ಚೆನ್ನಾಗಿದೆ ದೇವರ ಕರೆಯುವ ಕ್ರಮ. ಎಷ್ಟು ಬಗೆಯಿಂದ ಕರಿ, ಒಂದೇ ಅರ್ಥದಲ್ಲಿ ಎಷ್ಟೋ ಅಕ್ಷರಗಳಲ್ಲಿ ದೇವರನ್ನು ಕರಿಬೋದಂತೆ. ಇದು ಕರೆಯುವ ಕ್ರಮ ಹೇಳಿಕೊಡೋದು. ಪ್ರ ಅಂತ ಕರೆದ, ಭೋ ಅಂತ ಕರೆದ, ಭೂ ಭೋ ಅದು ದ್ವಿತೀಯ ಹಂತದಲ್ಲಿ ಬಂದಾಗ, ಓ ಸ್ವಾಮಿಯೇ ಪ್ರಭೋ ಅಂತ ಒಟ್ಟು ಮಾಡಿ ಕರೆ. ಪೂರ್ಣ ಪೂರ್ಣನೇ, ಒಳಗೂ ಪೂರ್ಣ ಹೊರಗೂ ಪೂರ್ಣ ಅಂತ. ಅಂತರ ಬಹಿಷ್ಠ ತತ್ ಸರ್ವಂ ವ್ಯಾಪ್ಯ. ನೀನು ಒಳಗೂ ತುಂಬಿದವು, ಹೊರಗೂ ತುಂಬಿದವು. ಅವನ ನಡೆಯಲ್ಲಿ ಹೊರಗೆ ತುಂಬಿದವನು ನೀನು, ನಡೆಸಿದವನು ನೀನು. ಅವನ ಒಳಗೆ ನಡೆಯಲ್ಲಿ ಒಳಗೆ ತುಂಬಿದವನು ನೀನು, ನಡೆಸಿಕೊಟ್ಟವನು ನೀನು. ಅದರಿಂದ ಒಳಗೂ ಹೊರಗೂ ಸ್ವಾಮಿಯಾಗಿ ದೊರೆಯಾಗಿ ನಿಂತು ಅವನಿಗೆ ನೀನು ಏನು ಹೇಳಿಕೊಟ್ಟೆ? ಸ್ವಯಂ ಗುಣಾತೀತನಾದ ನೀನು, ತ್ರೈಗುಣ್ಯವರ್ಜಿತ, ಅವನನ್ನು ಗುಣತ್ರಯ ವರ್ಜಿತನನ್ನಾಗಿ ಹೇಗೆ ಮಾಡಿದೆ? ಇದು ಅವನ ಸಾಕೂತವಾದ ಪ್ರಶ್ನೆ. ನೀನು ನನ್ನ ಸ್ವಾಮಿ ಅಲ್ವಾ, ನಾನು ನಿನ್ನ ದಾಸ ಅಲ್ವಾ, ಭೃತ್ಯ ಅಲ್ವಾ, ನನಗೆ ಹೇಳಲಿಕ್ಕಿಲ್ವಾ ಕೇಳುತ್ತಾನೆ. ಇದು ಅನುನಯವೂ ಇಲ್ಲಿದೆ. ಪ್ರಭೋ ಅಂತ ಹೇಳುವವರೆಗೆ ದೊರೆಗಳೇ ನೋಡಿ ಎಷ್ಟು ಪಕ್ಕಕ್ಕೆ. ಹಿಂದೆಲ್ಲ ಸಖ ಅಂತ ಕರಿತಿದ್ದ, ಓ ಸಖೆ ಅಂತ ಹೇಳ್ತಿದ್ದ, ಅದನ್ನು ಸಮಜಾಯಿಸಿಕೊಂಡು ಕ್ಷಮಿಸು ಅಂತ ಕೇಳಿಕೊಂಡ. ಸಖೇತಿ ಮತ್ವ ಪ್ರಸವಮ್ಯ ದುಃಖಂ ಅಂತ, ಹೇ ಕೃಷ್ಣ ಹೇ ಯಾದವ ಎಲ್ಲ ಹೇಳ್ತಿದ್ದೆ ಅಂತ. ಈಗ ಕೂಡಲೇ ಸ್ವಾಮಿ ಅಂತ ಇಳಿತಾನೆ. ಅಂತರಂಗದಲ್ಲಿ ಭಗವಂತನ ವಿಶ್ವರೂಪ ದರ್ಶನ ಮಾಡಿದವ ಇವ. ಹೊರಕಣ್ಣು ತೆರೆದು ದಿವ್ಯ ಚಕ್ಷಸ್ಸಿನಿಂದ ಹೊರಗೆ ಕಂಡದ್ದಲ್ಲ, ದಿವ್ಯ ಚಕ್ಷಸ್ಸು ಒಳಗಿಂದ ತೆರೆದುಕೊಂಡು ಒಳಗಿನ ಎಲ್ಲ ಪ್ರಪಂಚದಲ್ಲಿ ನಿಂತ ಭಗವಂತನನ್ನು ಕಂಡಿದ್ದಾನೆ ವಿಶ್ವರೂಪನನ್ನು. ಅದನ್ನು ಸ್ವಾಮಿ ಹತ್ರ ಹೇಳ್ತಾನೆ, ದುರಗಳೇ ಸ್ವಾಮಿಯೇ ನನಗಿದೊಂದು ಅಪ್ಪಣೆ ಕೊಡಿಸಬೇಕು, ನೀನು ನನಗೆ ಅರ್ಥ ಆಗುವಂತೆ ಹೇಳಿಕೊಡಬೇಕು. ಅದರಿಂದ ಪ್ರಭೋ ಅಂತ ಕರೆದು ಅಂತರಂಗದ ಸ್ವಾಮಿ ಅಂತ ಹೇಳಿ, ಮತ್ತೆ ಬಹಿರಂಗದ ಸ್ವಾಮಿಯೂ ನೀನೇ ಅಂತ. ಅದು ಹೇಗೆ ಅಂದರೆ, ಕಿಮಾಚಾರ ಕಥಂಚೈತಾನ್ ಸ್ತ್ರೀನ್ ಗುಣಾನ್ ಅತಿ ವರ್ತತೆ. ನನಗೆ ಇವನು, ಇವನದ್ದು ಪ್ರಶ್ನೆ ಕೇಳಿ ನನಗೇನು ಬೆಲೆ ಇಲ್ಲ ಅಂದ ಅರ್ಜುನ. ಗುಣತ್ರಯಾತೀತನು ಒಳಗಿಂದ ಹೇಗಿರುತ್ತಾನೆ, ಹೊರಗಿಂದ ಹೇಗಿರುತ್ತಾನೆ, ಏನಾಯಿತು? ಎರಡು ಪ್ರಶ್ನೆ ಆಯಿತು, ಪ್ರಶ್ನೆ ಆಯಿತು. ಹೇಗಿದ್ದಾನೆ ನೀವು ಹೇಳಬಹುದು, ಹಾಗಿರುತ್ತಾನೆ ಹೀಗಿರುತ್ತಾನೆ ಅಂತ. ಹೆಣದ ಹಾಗೆ ಮಲಗಿರುತ್ತಾನೆ ಹೇಳಬಹುದು, ಅಥವಾ ಮರದ ತುದಿಯಲ್ಲಿ ಕೂತಿರ್ತಾನೆ ಅದು ಹೇಳಿ. ನೆಲ ಮುಟ್ಟಿದರೆ ಯಾರಾದರೂ ಹೇಳ್ಕೊಂಡ್ರೆ, ಮರದ ತುದಿಯಲ್ಲಿ ಉದ್ವಂಗಚ್ಚಂತೆ ಅಲ್ವಾ, ಮೇಲಕ್ಕೆ ಹೋಗ್ತಾನೆ, ಮರ ಮೇಲೆ ಇದೆ, ಮರದ ತುದಿಯಲ್ಲಿ ಕೂತಿರ್ತಾನೆ. ಇನ್ನೇನೋ ಹೇಳ್ಬೋದಷ್ಟೇ, ಗಿರಿಯ ಬೆಟ್ಟದ ತುದಿಯಲ್ಲಿ, ಮರದ ತುದಿಯಲ್ಲಿ, ಇಂಥದ್ದೆಲ್ಲಿಯೋ. ಅವನು ಎಲ್ಲಿರ್ತಾನೆ, ಹೇಗಿರ್ತಾನೆ, ಆರಾಮವಾಗಿರ್ತಾನೆ, ನಗತಾ ಇರ್ತಾನೆ ಹೇಳ್ಬೋದು. ಉಪಯೋಗ ಏನಾಯಿತು? ಒಳಗೂ ಹೊರಗೂ ಇರುವ ಗುಣತ್ರಯಾತೀತನ ಲಕ್ಷಣ ತಿಳಿದೇನು ಮಾಡುವುದು? ಅದಕ್ಕೆ ಅರ್ಜುನನ ಮೂರನೇ ಪ್ರಶ್ನೆ, ಇದು ಎರಡು ಕೇಳಿಸಿಕೊಂಡು ಮೂರನೇ ಪ್ರಶ್ನೆ, ಅದು ಹೇಗೆ ಆಗ್ತದೆ ಅಂತ. ಕಥಂಚ ಏತಾನ್ ತ್ರೀನ್ ಗುಣಾನ್ ಅತಿವರ್ತತೆ, ಈ ಮೂರು ಗುಣಗಳನ್ನು ಹೇಗೆ ದಾಡ್ತಾನೆ ಅಂತ ಹೇಳಿಕೊಡು ಅಂದ. ಈಗ ಇದು ಸಿಕ್ಕಿಬಿತ್ತಿ, ಇದು ಅರ್ಜುನನ ನೇರ ಪ್ರಶ್ನೆ. ಅದಕ್ಕೆ ಪ್ರಭೋ ಹೇಳಿ ಕೊನೆ ಕೇಳುತ್ತಾನೆ, ನನಗೆ ನೀನು ಪರಭು ಆಗಬೇಕು, ಎಲ್ಲರಿಗಿಂತ ಉತ್ತಮನಾಗಿ ನನ್ನನ್ನು ನಿಲ್ಲಿಸುವಂತೆ ನೀನು ಮಾಡಬೇಕು, ಆದರೆ ನೀನು ಪ್ರಭು. ಈಗ ಅವನ ಪ್ರಭು ಶಬ್ದ ದುಡಿಸಿಕೊಂಡ ಬಗೆಯೇ ಬೇರೆ. ನನ್ನನ್ನು ಪರನನ್ನಾಗಿ, ಗುಣತ್ರಯ ಪರನನ್ನಾಗಿ, ಮೂರು ಗುಣದಿಂದ ಆಚೆ ಉಳಿಯುವವನನ್ನಾಗಿ, ಮೂರು ಗುಣಗಳಿಗಿಂತ ಎತ್ತರ ಉಳ್ಳವನನ್ನಾಗಿ, ಎಲ್ಲರಿಗಿಂತ ಮಿಗಿಲಾದ ವ್ಯಕ್ತಿಗಳನ್ನಾಗಿ, ಪ್ರತಿಯೊಬ್ಬರಿಗಿಂತ ವಿಲಕ್ಷಣನನ್ನಾಗಿ ನೀನು ಭಾವಯತಿ ಮಾಡ್ತಿ. ಇದು ಭೂಸತ್ತಾಯಾಮ್ ಧಾತು, ಇದು ಬೇರೆ ಧಾತು, ಮಾಡುವುದು ಒಂದು ಅರ್ಥ. ನೀನು ನನ್ನನ್ನು ಉತ್ತಮನನ್ನಾಗಿ ಮಾಡುವವ. ನೀನು ದೊರೆ ಯಾಕೆ ಕೇಳಿದರೆ, ಗುರು ಅಂತ ಹೇಳೋದು ಅದಕ್ಕೆ ಅಲ್ವಾ. ಗುರು ಯಾಕೆ ಕೇಳಿದರೆ, ಗುರು ಶಿಷ್ಯನನ್ನು ಗುರು ಮಾಡ್ತಾನೆ. ಇಷ್ಟರವರೆಗೆ ಗುರು ಶಿಷ್ಯ ಸಿಕ್ಕಿದಾಗ ಲಘುವಾಗಿರ್ತಾನೆ ಶಿಷ್ಯ. ಶಿಷ್ಯ ಲಘು, ಗುರು ಮಿಗಿಲು, ಯಾವಾಗಲೂ ಹಾಗೆ. ಒಂದು ಗುರು ಇನ್ನೊಂದು ಗುರು ಮಾಡುವ ವಿಧಾನ. ಯಾವತ್ತು ಒಂದು ಗುರು ಇನ್ನೊಂದನ್ನು ಗುರು ಮಾಡುವುದಿಲ್ಲ, ಇದು ಇಲ್ಲಿ ಮಾತ್ರ ಆಗುತ್ತೆ. ಶಿಷ್ಯ ಎನ್ನತಕ್ಕ ಲಘು ಪದಾರ್ಥವನ್ನು ಗುರುವಾಗಿಸ್ತಾನೆ, ಮುಂದೆ ಗುರುವಾಗಿಸಿ ಹೋಗ್ತಾನೆ ಅವನು. ಮುಂದಿನವರಿಗೆ ಅವನು ಗುರುವಾಗಬೇಕು, ಶಿಷ್ಯನಾದವ. ಆದ್ದರಿಂದ ದೇವರ ಹತ್ರ ಹೇಳ್ತಾನೆ, ಪ್ರಭೋ ನೀನು ದೊರೆ, ನೀನನ್ನು ಒಡೆಯ, ನೀನು ಸ್ವಾಮಿ, ನಿನ್ನ ಹತ್ರ ಕೇಳುತ್ತಾ ಇದ್ದೇನೆ. ನೀನು ಗುಣತ್ರಯ ಅತೀತ,
ಸರ್ವದಾ ನಿತ್ಯ ನಿನಗೂ ಗುಣತ್ರಯ ಬಂದು ಬಾಧೆಯಾಗಿ ಅದನ್ನು ನೀನು ಮತ್ತೆ ಈಜಿ ದಾಟಿ ಆಚೆಯುವುದದ್ದಲ್ಲ. ಆದರೆ ನಮ್ಮನ್ನೆಲ್ಲ ಗುಣತ್ರಯಾತೀತರನ್ನಾಗಿ ಮಾಡಿಸುವ ಬಹಳ ದೊಡ್ಡ ಯೋಗ್ಯತೆ ನಿನ್ನಲ್ಲಿದೆ ಅಂತ ದೊರೆ ನೀನು. ಹಾಗಾಗಿ ನನಗೆ ಹೇಗೆ ಗುಣತ್ರಯವನ್ನು ದಾಟುವ ಕ್ರಮವನ್ನು ಹೇಳಿಕೊಡಬೇಕು ಕೇಳ್ತಾನೆ. ಕಥಂಚ ಏತಾನ್ ತ್ರೀನ್ ಗುಣಾನ್ ಅತಿವರ್ತತೆ, ಆ ವ್ಯಕ್ತಿ ಮೂರು ಗುಣವನ್ನು ಹೇಗೆ ದಾಟುತ್ತಾನೆ ಹೇಳು. ಅದು ನಾನು ಕಲಿತೇನೆ. ಗುಣತ್ರಯವನ್ನು ದಾಟುವ ವಿಧಾನ ಬದುಕಿನಲ್ಲಿ ನೋಡಿ, ದಾಟಿದ ನಂತರ ದಾಟಿದ ಹೇಳೋದು ವಿಷಯ ಬೇರೆ, ದಾಟಬೇಕು ಹೇಳೋದು ಬೇರೆ. ಹೇಗೆ ದಾಟಬೇಕು ಹೇಳೋದು ಕಷ್ಟ ಅಲ್ಲ, ಅದು ಬೇಕೀಗ. ಇಷ್ಟರಲ್ಲಿ ಅಮೃತತ್ವಮಶ್ನುತೆ ಗುಣಾನೇತಾನ್ ಅತಿತ್ಯತ್ರೀನ್ ಅಮೃತತ್ವಾಯ ಕಲ್ಪತೆ ಎಲ್ಲಿ ಹೇಳಿ ಆಯಿತು. ಮೋಕ್ಷಕ್ಕೆ ಹೋಗ್ತಾನೆ, ಮೂರು ಗುಣ ಬಿಟ್ಟು ಹೋಗಬೇಕು, ಪ್ರಕೃತಿ ಸಂಬಂಧವನ್ನು ಕಳಚಿಕೊಳ್ಳಬೇಕು. ಸರಿ, ಕಳಚಿದರೆ ಏನು ಗೊತ್ತಾಯಿತು, ಅಪ್ರಾಕೃತನಾಗ್ತಾನೆ, ಗುಣತ್ರಯದ ಬಾಧೆ ಅವನಿಗಿಲ್ಲ, ಎಲ್ಲ ಸರಿ. ಇಲ್ಲಿರುವಾಗ ಮೂರು ಗುಣವನ್ನು ಬಿಡುವುದಿಲ್ಲ, ಮೂರು ಗುಣವೂ ಹೇಳ್ಕೊಳ್ತದೆ. ಎಷ್ಟು ಸಾತ್ವಿಕನಾದರೂ ಅವನು ನಿದ್ದೆ ಮಾಡೋದಿಲ್ವ ಕೇಳ್ತೇವೆ ನಾವು, ಮಾಡಬೇಕಲ್ಲ. ಹಾಗಾದರೆ ತಾಮಸರಾದ್ರಿ? ಹೌದಯ್ಯ, ನಿದ್ದೆಯನ್ನು ಇಷ್ಟಪಟ್ಟು ಮಾಡುವುದಲ್ಲ, ಕಷ್ಟಪಟ್ಟು ಮಾಡುವುದು. ಅದು ನಾವು ಹಾಗೆ ಅದಲ್ಲ, ನೀವು ಕಷ್ಟದಿಂದ ಮಾಡುವುದು. ನಾನು ಕಷ್ಟ ಆಯ್ತಲ್ಲ ನಿದ್ದೆ ಮಾಡುವಾಗ ಹೇಳಿ ಕಷ್ಟಪಟ್ಟು ಮಾಡೋದು, ಹಾಗೆ ವ್ಯತ್ಯಾಸ. ಹಾಗೆ ಸಾತ್ವಿಕನ ನಿದ್ದೆಗೂ ತಾಮಸನ ನಿದ್ದೆಗೂ ವ್ಯತ್ಯಾಸ ಇದೆ. ತಾಮಸನಿಗೆ ಧೃತರಾಷ್ಟ್ರ ನಿದ್ದೆ ಇದ್ದಾಗೆ, ಅವನಿಗೆ ಇನ್ನೊಬ್ಬರದ್ದು ಕೊಳ್ಳೆ ಹೊಡೆದು ತಲೆ ಒಡೆದು ದುಡ್ಡು ರಾಶಿ ಹಾಕಿ ನಾಳೆಯಲ್ಲಿ ಏನು ಮಾಡುವುದೊಂದು ಗೊತ್ತಿಲ್ಲದೆ ನಿದ್ದೆ ಬರುವುದಿಲ್ಲ. ಕಷ್ಟದಲ್ಲಿ ನಿದ್ದೆ ಮಾಡೋದವನು ತಾಮಸ, ಅವನಷ್ಟು ಅಷ್ಟು ಪ್ರಮಾದ ಮೋಹ ಎಲ್ಲ ಇದೆ. ಸಾತ್ವಿಕ ಹಾಗಲ್ಲ, ಅನಿವಾರ್ಯವಾಗಿ ಮಾಡಬೇಕಲ್ಲ, ಸಾಧ್ಯ ಇಲ್ಲಲ್ಲ, ಅದನ್ನು ದಾಟ್ಲಿಕ್ಕೆ ಆಗಲಿಲ್ಲಲ್ಲ ಅಂತ ಅತ್ತು ಮಾಡುವುದವನು ನಿದ್ದೆಗೆ. ನಿದ್ದೆಯನ್ನು ಇಷ್ಟಪಟ್ಟು ಮಾಡುವುದಿಲ್ಲ. ಇಬ್ಬರೂ ಕಷ್ಟಪಟ್ಟೇ ಮಾಡಿದ್ದು, ಆದರೆ ಅವನ ಕಷ್ಟದ ಕತೆ ಬೇರೆ, ಇವನ ಕಷ್ಟದ ಪರಿ ಬೇರೆ. ಅದನ್ನು ದಾಟುವ ಕ್ರಮವನ್ನು ಇಲ್ಲಿ ಕೇಳಿದ. ಬಹಳ ಸುಂದರವಾದ ವಿಷಯ. ಗುಣತ್ರಯಾತೀತನಾಗಬೇಕು ಎನ್ನುವುದು ಸರಿ, ಆದರೆ ಸಂತೋಷ. ಅಮೃತದ ಅಶನ ಮತ್ತೆಂದು ಸಹ ಹಿಂದೆ ಬಾರದ, ಇನ್ಯಾವುದಕ್ಕೂ ಅವನು ಸಿಕ್ಕಿಬೀಳದ ಪರಿಸ್ಥಿತಿ. ಆದರೆ ಹೇಗೆ ಸಾಧ್ಯ ಆಗ್ತದೆ? ಅದು ಹೀಗೆ ಮಾಡುವ ಅಂತ ಹೇಳಿಕೊಡ್ಬೋದು, ಅಲ್ಲ ಹೇಳಿಕೊಟ್ರೆ ಅರ್ಜುನನ ಅದೇ ಪ್ರಶ್ನೆ ಕೇಳ್ಬೋದಿತ್ತಲ್ಲ, ಇಷ್ಟೇ ಸಾಕು. ಕಥಂಚೈತಾನ್ ಅತೀತ್ಯತ್ರೀನ್ ಅತಿವರ್ತದೆ ಗುಣಾನ್ ಅತೀತ್ಯ ಅತಿವರ್ತದೆ, ಅಷ್ಟು ಕೇಳಿದರೆ ಸಾಕು. ಮೂರು ಗುಣಗಳನ್ನು ದಾಟುವ ಬಗೆ ಹೇಗೆ ಕೇಳು ಮಾರೆ, ಅಷ್ಟು ಸಾಕು. ಅಂದರೆ ಅಲ್ಲ, ಅದು ಆಗುತ್ತೋ ಇಲ್ಲವೋ ಹೇಳಲಿಕ್ಕೆ ಅವನ ಲಕ್ಷಣ ತಿಳ್ಕೊಳ್ಬೇಕು ನಾವು. ಒಬ್ಬ ಗುಣತ್ರಯಾತೀತನು ಬಾಹ್ಯದಲ್ಲಿ ಹೇಗಿರುತ್ತಾನೆ ಅದು ಬೇಕು. ಅವನ ವಿಷಯ ಭೋಗಗಳ ಕ್ರಮ, ಅವನ ನಡವಳಿಕೆ, ಅವನು ಸಮಾಜದಲ್ಲಿ ಬದುಕುವ ರೀತಿ, ಇದೆಲ್ಲ ಅರ್ಥ ಆಗಬೇಕು ನಮಗೆ. ಅಂದರೆ ತಯಾರಿಕೆಯ ಹಂತದಲ್ಲಿ, ಪ್ರಯತ್ನದ ಹಂತದಲ್ಲಿ ಅವನು ಯಾವ ರೀತಿಯಲ್ಲಿ ಬದುಕುತ್ತಾನೆ, ಒಳಗಿನ ಲಕ್ಷಣ ಏನಿರುತ್ತದೆ. ಹೊರಗೆ ಕಾಣ್ತಾ ಇರ್ಬೋದು ವಿದ್ವಾನ್ ಯುಕ್ತ ಸಮಾಚರನ್, ಬಹಳ ಚೆನ್ನಾಗಿರುತ್ತೆ. ನ ಬುದ್ಧಿಭೇದಂ ಜನಯೇತ್ ಅಜ್ಞಾನಂ ಕರ್ಮಸಂಗಿನಂ ಜೋಷಯೇತ್ ಸರ್ವಕರ್ಮಾಣಿ ವಿದ್ವಾನ್ ಯುಕ್ತ ಸಮಾಚರನ್. ಇಷ್ಟನ್ನು ಹೇಳಿದ್ದೆ ಹಿಂದೆ, ಕರ್ಮದ ಹರವಿನಲ್ಲಿ ಒಂದು ಬಹಳ ಸುಂದರವಾದ ನುಡಿಯನ್ನು ಹಾಕಿ ತಲೆ ಕೆಡಿಸಿಬಿಟ್ಟಿದ್ದ. ಎಷ್ಟೋ ಕರ್ಮಠರಿಗೂ ಕರ್ಮಂದಿಗಳಿಗೂ ಇದು ಒಟ್ಟು ಸಂಕಟ ಆಗಿಬಿಟ್ಟಿದೆ. ಅವನು ಹೇಳಿದ್ದಿಷ್ಟೇ, ನ ಬುದ್ಧಿಭೇದಂ ಜನಯೇತ್ ಅಜ್ಞಾನಂ ಕರ್ಮಸಂಗಿನಂ. ಕೆಲಸ ಕೆಲಸ ಅಂತ ಹಚ್ಚಿಕೊಂಡು ಎಳೆದುಕೊಂಡು ಮಾಡುತ್ತಿರುವ ದಡ್ರಿಗೆ ಏನು ಬುದ್ಧಿವಾದ ಹೇಳಲಿಕ್ಕೆ ಹೋಗಬೇಡ. ಅವ್ರು ಹೇಳುದು ಕೃಷ್ಣ ಭಾಳ ಚೆನ್ನಾಗಿ ಹೇಳ್ತಾನೆ, ಅವರಿಗೆ ತಿಳಿಸ್ಬೇಡಯ್ಯ ಯಾಕೆ ಹೇಳುತ್ತೆ ಅಂತಾನೆ. ಮತ್ತು ಅವ್ರು ಮಾಡೋದು ಸಂಕಟ ಕಾಣತ್ತಲ್ಲ, ಏ ಬೆನ್ತಟ್ಟಿಬಿಡು ಅಂತಾನೆ. ಜೋಶಿಯೇ ಸರ್ವಕರ್ಮಾಣಿ, ಅವ್ರು ಎಂಥ ಕೆಟ್ಟ ಕೆಲಸ ಮಾಡ್ತಾ ಇದ್ರು ಬೆನ್ತಟ್ಟಿಬಿಡಯ್ಯ. ಆಗಲಿ, ಭಾರಿ ಚೆನ್ನಾಗಿದೆ, ಭಾರಿ ಚೆಂದ ನೋಡಿ, ಎಂಥ ಕಳಪೆ ಪುಸ್ತಕ ಬರೀತಾರೆ, ಅದರಲ್ಲಿ ಆಶೀರ್ವಚನ ಮುನ್ನುಡಿಯಲ್ಲಿ ಎಷ್ಟು ಚೆನ್ನಾಗಿರುತ್ತೆ ನೋಡಿ. ಇದು ಭಾರಿ ಒಳ್ಳೆ ಪುಸ್ತಕ, ಎಲ್ಲರೂ ಓದಿ ಉದ್ಧಾರ ಆಗಲಿ. ಎಲ್ಲಿ ಉದ್ಧಾರ ಆಗ್ತಾರೆ, ಏನಾಗುವುದಿಲ್ಲ. ಬೇಡದಿದ್ದ ಪುಸ್ತಕ ಅಂತ ಬರೆದ್ರೆ ಆಗತ್ತೋ? ಯಾರೋ ಒಬ್ಬರು ಮಹಾಶಯ ಬರೆದ್ರಂದೆ ಪುಸ್ತಕಕ್ಕೆ, ಇದು ಬಹಳ ಚೆನ್ನಾಗಿಲ್ಲ, ಒಟ್ಟು ತೀಟೆಯಲ್ಲಿ ಬರೆದ ಪುಸ್ತಕ ಅಂತ. ಮತ್ತೆ ಆ ಅಸಾಮಿ ಆಚಾರ್ಯ ಸಿಕ್ಕಿದ್ರಂತೆ, ನೀವು ಒಳ್ಳೆ ವಿಮರ್ಶೆ ಬರೆದು ನನ್ನನ್ನು ಉದ್ಧಾರ ಮಾಡಿದ್ರಿ, ಏನು ಒಂದು ಪುಸ್ತಕ ತಗೊಳ್ಳಿಲ್ಲ, ನನ್ನ ಬಾಳಿಗೆ ದೊಡ್ಡ ಕಲ್ಲು ಹಾಕಿ ನೀವು ನನ್ನನ್ನು ಸಂತೋಷಪಡಿಸಿದ್ರಿ ಅಂತ ಸಂಕಟದಲ್ಲಿ ಹೇಳಿಕೊಂಡಂತ ಅವರೇ ಆಚಾರ ನನ್ನ ಹತ್ರ ಹೇಳ್ತಿದ್ದು. ಹೀಗೊಂದು ಆಗಿದೆ, ನಾನು ವಿಮರ್ಶೆ ಬರೆದು ಹೀಗೊಂದು ಆಗಿದೆ ಕತೆ ಅಂತ. ಮತ್ತೇನು ಬರಿಬೇಕು ಅಂದರೆ, ಮತ್ತು ಹೀಗೆ ಬರಿಬೇಕು. ಎಂಥ ಪ್ರಕಟ ಪುಸ್ತಕ ಬರೆದರೂ ಇದು ಭಾರಿ ಉತ್ತಮವಾದದ್ದು, ಇಂಥ ಸಾಹಿತ್ಯ ಪ್ರಕಟವೇ ಆಗಿಲ್ಲ, ನಿಮ್ಮಿಂದ ಋಣ ತೀರಿತು ಎಲ್ಲ ಬರಿಬೇಕು, ಖುಷಿಯಾಗತ್ತೆ, ಮಾರಾಟ ಆಗುತ್ತೆ. ಎಲ್ಲರೂ ಮುನ್ನುಡಿ ನೋಡಿ ದುಡ್ಡು ಪುಸ್ತಕ ತಗೊಳ್ತಾರೆ, ಮತ್ತೆ ಪುಸ್ತಕ ಓದ್ತಾರೋ ಮನೆಯಲ್ಲಿಟ್ಟು ಮಲಗ್ತಾರೋ ಗೊತ್ತಿಲ್ಲ, ಅಂತೂ ಸಂತೋಷ. ಇದನ್ನು ಕೃಷ್ಣ ಹೇಳಿದ, ಇದಕ್ಕೂ ಕೃಷ್ಣನ ಪುರಾವೆಣ್ಣು. ಜೋಶೇ ಸರ್ವಕರ್ಮಾಣಿ ವಿದ್ವಾನ್ ತಿಳಿದವ ಯುಕ್ತ ಸಮಾಚಾರ. ಇದು ಯೋಗ್ಯ ಅಂದ, ಯಾಕೆಂದರೆ ಅವನಿಗೆ ಯೋಗ್ಯ ಅಷ್ಟೇ ಅಂದ. ಅದು ಅರ್ಥ ಆಗಲಿಲ್ಲ ಯಾರು, ನಿನ್ನ ಯೋಗ್ಯತೆ ಮಗನೇ ಹಾಳು ಅಷ್ಟೇ,
ನೀನು ಅದಕ್ಕಿಂತ ಹೆಚ್ಚು ಹಾರಬೇಡ, ನೀನು ಕೋಳಿ ರೆಕ್ಕೆಯವ, ನೀನು ಹಾರಿದ್ದೆ ದೊಡ್ಡ ಸಂಗತಿ. ನೋಡು ಆಕಾಶಕ್ಕೆ ಹಾರಿದೆ ಅಷ್ಟೇ, ಇಷ್ಟೇ ಎತ್ತರ ಹಾರಿದ್ದು ಆಕಾಶಕ್ಕೆ ಹಾರಿದೆ, ನಾನು ಚಂದ ಇಲ್ಲ. ಆಯ್ತು ನೀನೇ ಚಂದ, ಮತ್ತೇನು ಹೇಳೋದು? ನವಿಲನ್ನು ನೋಡಲಿಲ್ಲ, ನೋಡ್ಲಿಕ್ಕೆ ಬರುವುದಿಲ್ಲ ಅದಕ್ಕೆ, ಮತ್ತೇನು ಹೇಳುವ? ಗರುಡ ಹಾರುವುದನ್ನು ನೋಡಲೇ ಇಲ್ಲದ್ದು. ಹಾಗೆ ಮನುಷ್ಯನನ್ನು ಸುಮ್ಮನೆ ಅವನ ಯೋಗ್ಯತೆಯ ಮೇಲೆ ತಿಳಿದವನು ಬಾಯಿ ಮುಚ್ಚಿ ಕೂತಿರಬೇಕಂದ ಅದನ್ನು ಇಲ್ಲಿ ಹೇಳುತ್ತಾನೆ. ಆದ್ದರಿಂದ ಒಳಗಿನ ಅವನ ನಿಜವಾದ ಲಕ್ಷಣಗಳು ಏನು? ಗುಣತ್ರಯಾತೀತನು ಒಳಗೊಂದು ಹೊರಗೊಂದು ಇರ್ತಾನೆ, ಹೊರಗೆ ಆಚರಣೆಯಲ್ಲಿ ತೋರಿಸಿಕೊಳ್ಳುವುದಿಲ್ಲ. ಎಲ್ಲರಾಗೆ ನೋಡುವಾಗ ನೋಡುತ್ತಾನೆ, ತಿನ್ನುವಾಗ ತಿಂತಾನೆ, ಏನು ಅರ್ಥ ಆಗುವುದಿಲ್ಲ. ಮುಳುಗುವಾಗ ಮುಳುಗ್ತಾನೆ, ಹೇಳುತ್ತಾನೆ. ಅವನು ಹರ ಹರ ಅಂತ ಕೂಗ್ತಾನೆ, ಗೋವಿಂದ ಅಂತ ಹೇಳ್ತಾನೆ. ಎಂಥದ್ದಕ್ಕೆ ಏನು ಗೊತ್ತಿಲ್ಲ, ಎಲ್ಲದಕ್ಕೂ ಏನು ಅರ್ಥ ಆಗುವುದಿಲ್ಲ. ಹೆಣದ ಹಿಂದೆಯೂ ಹೆಜ್ಜೆ ಇಡುತ್ತಾನೆ, ಹೆಣದ ಮುಂದೆಯೂ ಹೆಜ್ಜೆ ಹಾಕ್ತಾನೆ, ಕುಣಿತಾಗ ಕುಣಿತಾನೆ, ನಲಿವಾಗ ನಲಿತಾನೆ. ಯಾಕೆ ನಲಿದ, ಯಾಕೆ ಒಲಿದ, ಅರ್ಥ ಆಗುವುದಿಲ್ಲ. ಇದನ್ನು ಕೇಳಿಕೊಳ್ತಾನೆ. ಅದನ್ನು ಗುಣತ್ರಯಾತೀತನಾಗುವ ಬಗೆ ನಮಗೆ ಬೇಡ, ಆ ಬಗೆಯಲ್ಲಿ ಇರುವವನ ಬಗೆ ನಮಗೆ ಬೇಕು. ಅದು ಅರ್ಥ ಆಗುವುದಿಲ್ಲ. ಯಾಕೆ ನಾಳೆ ಹಾಗೆ ಆಗ್ತೇವೆ ನಾವು, ಏನು ಗೊತ್ತಿಲ್ಲ. ಒಳಗಿನ ಊರ್ಜೆ ತೆರೆದುಕೊಂಡಾಗ, ಅವನ ಶಕ್ತಿ ತೆರೆದುಕೊಂಡಾಗ ಹೇಗಿರ್ತಾನೆ, ಹಾಗೆ ಯಾರ ಹತ್ರ ಹೇಳುವುದು ಗೊತ್ತಿಲ್ಲ. ಅದಕ್ಕೆ ಕಾಡಿನಲ್ಲಿ ಕೂತಾಗ ಋಷಿಗಳ ಹತ್ರ ಮಾತಾಡುವುದು, ನಿಮಗೇನಾದರೂ ಇಂಥ ಸಂಕಟವೋ ಅಥವಾ ಹೆಚ್ಚು ಕಡಿಮೆ ಆಗಿದೆಯೋ, ಏನು ಅದು ಆಗುವುದುಂಟೇನೋ ಅಂತಾನೆ. ನಾಡಿಗಳು ಕೇಂದ್ರಗಳು ಅದು ಮೇಲ್ಮುಖಗೊಂಡಾಗಿ ಮಾತಾಡಲಿಕ್ಕೆ ಹೋದಾಗ ವಿಚಿತ್ರವಾದ ಅನುಭವಗಳಾದಾಗ ಮರೆತೋಗುತ್ತೆ ಮನುಷ್ಯನಿಗೆ, ಏನಾಯಿತು ಅಂತ ಗೊತ್ತಾಗುವುದಿಲ್ಲ. ಕೊನೆಗೆ ಪಕ್ಕದವನ ಹತ್ರ ಹೇಳ್ತಾನೆ, ನಾನು ಯಾರು ಗೊತ್ತುಂಡ ಅಂತ. ಗೊತ್ತಾಗುತ್ತೆ ಪಕ್ಕದವನ ಇವನು ಹುಚ್ಚ ಆಗಿದ್ದಾನೆ ಅಂತ. ಅಂದರೆ ಇದು ಸತ್ಯ ಮಾಡಿಕೊಳ್ಳುವ ವಿಧಾನಗಳು. ಅದನ್ನು ಉಲ್ಲೇಖ ಮಾಡಲಿಕ್ಕೆ ಕೃಷ್ಣನಲ್ಲಿ ಕೇಳ್ತಾನೆ, ಕೈರ್ ಲಿಂಗೈ ಹಿಂತ. ಇದು ಗುಟ್ಟಿನ ಮಾತವನದ್ದು, ಲೀನವಾದ ಗಮಕ. ಅದು ನಮಗೆ ಗೊತ್ತಾಗುವುದಿಲ್ಲ, ಮುಚ್ಚಿಟ್ಟ ಕತೆ ನಿನಗೆ ಗೊತ್ತಿರುತ್ತೆ ಒಳಗಿದ್ದವನಿಗೆ. ಆದ್ದರಿಂದ ಒಬ್ಬ ಗುಣಾತೀತನು, ಗುಣತ್ರಯಾತೀತನು ಯಾವ ಬಗೆಯಲ್ಲಿ ಒಳಗಿನ ಸಂಚಾರವನ್ನು ಮಾಡಿರುತ್ತಾನೆ ಹೇಳು. ಒಳ ಸಂಚಾರ ಅರ್ಥ ಆಗುವುದಿಲ್ಲ. ಸಾಹಿತ್ಯಕಾರ ಬಹಳ ಚೆನ್ನಾಗಿ, ಅಂದರೆ ತಾಂತ್ರಿಕರು ಅದರ ಬಗ್ಗೆ ಹೆಚ್ಚು ಒತ್ತು ಕೊಡುವವರು, ಅವನು ಹೇಳುತ್ತಾನೆ, ಆ ನಡುವೆ ನಿಂತವಳನ್ನು ಆಲಿಂಗನೆ ಮಾಡಬೇಕು, ಅವಳ ಜೊತೆಯಲ್ಲಿ ಭೋಗವನ್ನು ನಡೆಸಬೇಕು, ನಿತ್ಯ ಸುಖವನ್ನು ಉಣಬೇಕು, ರಾತ್ರಿ ಹಗಲೆನ್ನದೆ ಅಂದುಬಿಡ್ತಾನೆ. ಇದೇನು ಗೊತ್ತೇ ಆಗಲಿಲ್ಲ ಹೌದಲ್ಲ ಅಂತ. ನಿಜವಾಗಿ ಹೇಳಿದ್ದವನು, ಆ ನಡುವಿನವಳು ಅಂದರೆ ಸುಷುಮ್ನ ನಾಡಿ, ಅತ್ತ ಇತ್ತ ಇರುವವರು ಚಂದ್ರಸೂರ್ಯರು, ರಾತ್ರಿ ಹಗಲೆನ್ನದೆ ಜೊತೆಯಲ್ಲಿ ಭೋಗಿಸಬೇಕು ಅಂದರೆ ಅದರ ಒಳಗೆ ಜೀವನನ್ನು ಪ್ರವೇಶ ಮಾಡಿಕೊಳ್ಳಬೇಕು. ಹಾಗೇ ಶಬ್ದ ಆಗಿರ್ತಾನ ಅವನು. ಇದು ಜನಕ್ಕೆ ಅರ್ಥ ಆಗುವುದಿಲ್ಲ, ಹೌದಲ್ಲ ನಡುವಿನವಳು ಅಂದರೆ ಏನೋ ಅರ್ಥ ಮಾಡಿಕೊಳ್ಳುತ್ತಾರೆ. ಇನ್ನು ರಾತ್ರಿ ಹಗಲೆನ್ನದೆ ಅಂದಾಗ, ಓ 24 ಗಂಟೆಯೂ ಸಂತೋಷ ಪಡಬೇಕು ಅಂತ ತಿಳ್ಕೊಂಡಿದ್ದಾರೆ ಅಂತ. ಅದರಿಂದ ಅನ್ನಾಹಾರ ತೊರೆದು ಕೆಲಸವನ್ನೆಲ್ಲ ಬಿಟ್ಟು ಹೀಗಿರಬೇಕು ಅಂತ ಯೋಚನೆ ಅದು ಹೇಳಲೇ ಇಲ್ಲ ಅವರು ಸಂಗತಿ. ಅಂದ ಲಿಂಗ ಶಬ್ದ ಆಗಿದ್ದು ಕೃಷ್ಣ ಅದಕ್ಕೆ, ಇದೇನೋ ಗುಟ್ಟಿದೆ, ರಹಸ್ಯ ಇದೆ, ಗುಣಾತೀತತ್ರಯನ ಅದ್ಭುತವಾದ ವ್ಯವಸ್ಥೆ ನನಗೆ ಅರ್ಥ ಆಗುವುದಿಲ್ಲ. ಒಳ ಸಂಚಾರ ಹೇಗೆ, ಹೊರ ಹರವು ಹೇಗೆ, ಎರಡು ಬೇಕು ನನಗೆ. ಅವನು ಹೊರಗೆ ಊಟ ಮಾಡ್ತಾನ, ಹೇಗೆ ಮಾಡ್ತಾನೆ, ಏನು ಮಾಡ್ತಾನೆ, ಮಾಡದೇ ಇರ್ತಾನ, ಯಾಕೆ ಮಾಡುವುದಿಲ್ಲ, ಹೇಗೆ ಮಾಡುವುದಿಲ್ಲ, ಎಲ್ಲ ಬೇಕವನಿಗೆ. ಅಂದ ಹೊರಗಿನ ಒಳಗಿನ ಉಭಯತ್ರ ಅವನ ಸಂಚಾರದ ಮೇಲೆ ನಿನ್ನ ನಿಯಂತ್ರಣ ಏನು, ಅದು ಪ್ರಭು. ಇದಕ್ಕೆ ನಿಯಂತ್ರಕ ನೀನೆ, ಯಂತ್ರಿಕ ನೀನೆ, ಅದನ್ನು ನಡೆಸಿಕೊಡುವವನು ನೀನೆ, ಅದನ್ನು ನಿನ್ನ ಕೈಯಲ್ಲಿ ಇದೆ. ಅದನ್ನು ಸ್ವಾಮಿ ನನಗೂ ಆ ರೀತಿಯ ಒಂದು ಭವಣೆ ತಿಳಿಸಿಕೊಡಬೇಕು, ಇದು ಹೇಗೆ ಸಾಧ್ಯ ಆಗುತ್ತೆ ಅಂತ ಸಲಕ್ಷಣವಾದ ಮಾರ್ಗವನ್ನು ಕೇಳುತ್ತಾ, ಇಲ್ಲದ್ರೆ ಎಲ್ಲರೂ ಕೇಳುವುದು ಮಾರ್ಗ ಮಾತ್ರ. ಇವ ಸಲಕ್ಷಣವಾಗಿ ಹೇಳುತ್ತಾನೆ. ಮಾರ್ಗ ಕೇಳಿದರೆ, ನದಿಯಲ್ಲಿ ನದಿ ಇದೆ, ನದಿಯನ್ನು ದಾಟಬೇಕಾದರೆ ಇಳಿದಾಗಲಿಕ್ಕಿಲ್ಲ, ಮೊಸಳೆ ಇದೆ, ಸುತ್ತು ಬಳಸಿ ಹೋಗುವುದಾದರೆ ಕಾಡಿದೆ, ಕ್ರೂರ ಪ್ರಾಣಿಗಳಿರ್ತಾವೆ, ಇನ್ನೆಂಥ ಮಾಡಿ ಹೋಗುವುದು, ಕೇಳದಿದ್ದರೆ ನಮಗೆ ಹೋಗಲಿಕ್ಕಿಲ್ಲ. ಮಾರ್ಗ ಹೇಳಿದರೆ ಅರ್ಥ ಆಗುವುದಿಲ್ಲ, ಮಾರ್ಗಕ್ರಮಣದ ಪರಿಚಯ ಹೇಳಬೇಕು. ಅದಕ್ಕೇನು ಮಾಡೋದು, ಹಿಂದೆ ಹೇಗೆ ಹೋದರೂ ಹೇಳಿಬಿಡು ಸಾಕು, ಹಿಂದೆ ಹೀಗೆ ಹೋದರೂ ಒಂದು ಗುಟ್ಟ ಹೇಳಿಕೊಟ್ರೆ ಮುಗಿದೋಯ್ತು, ಮತ್ತೆ ನಾವು ಹೋಗ್ಬೋದು. ಆ ಗುಟ್ಟಿನಲ್ಲೇ ಲಕ್ಷಣ ಇರುತ್ತೆ, ಹಿಂದೆ ಹೋಗುವವರು ಹೇಗೆ ಹೋಗಿದ್ರು. ಕಾಡಿನಲ್ಲಿ ಹೋಗುವಂತಿಲ್ಲ, ನೀರಿನಲ್ಲಿ ಇಳಿಯುವಂತಿಲ್ಲ. ಹಾಗಾದರೆ ತೆಪ್ಪ ಅಂತ ನೀವು ಹೇಳಬಹುದು, ಗೊತ್ತಿಲ್ಲ ಕೃಷ್ಣನಿಗೆ ಯಾರ ತೆಪ್ಪ, ಯಾವುದು ತೆಪ್ಪ ಆಗಬೇಕು ಅದು ಹೇಳಬೇಕು. ಅದನ್ನು ಗುರು ಪರಿಚಯವೇ ಇರುವುದು, ಅದನ್ನು ಗುರುಪಾದ ಅದು ತೋರಿಸಿಕೊಡ್ಲಿಕ್ಕಿಲ್ಲ. ಅದನ್ನು ಅದನ್ನು ಲಕ್ಷಣ ಕೃಷ್ಣನಲ್ಲಿ ಕೇಳಿಕೊಂಡು ಗುಣತ್ರಯವನ್ನು ಮೀರುವ ಅಮೃತತ್ವವನ್ನು ಪಡೆಯುವ ಇಲ್ಲಿನವರ ಬದುಕಿನ ಕ್ರಮದ ಬಗ್ಗೆ ಕೃಷ್ಣನೇ ಹೇಳಿದ್ದರ ಪ್ರಕೃತಿಯ ಸಂಭ್ರಮವನ್ನು ದಾಟಿಕೊಂಡು ಪುರುಷನೆಡೆಗೆ ಸಾಗುವ ಒಂದು ಅದ್ಭುತವಾದಂತಹ ಕೊನೆಯ ಘಟ್ಟ
ಇದರ ಬಗ್ಗೆ ಕೃಷ್ಣನಲ್ಲಿ ಮತ್ತೆ ಕೇಳಿದ್ದಾನೆ ಶ್ರೀಕೃಷ್ಣಾರ್ಪಣಮಸ್ತು.